ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಪೆಟ್ ಸಿಟಿ ಸ್ಕ್ಯಾನ್ ಇದರ ಬಗ್ಗೆ ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಿತ್ ಸುರೇಶ್ ಮಲ್ಬುರೆ ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗದ ಸಹ ಪ್ರಾಧ್ಯಾಪಕರು ಕೆಎಂಸಿ ಆಸ್ಪತ್ರೆ ಮಣಿಪಾಲ ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಾವು ಇಂದಿನ ಸಂಚಿಕೆಯಲ್ಲಿ ಪೆಟ್ ಸಿಟಿ ಸ್ಕ್ಯಾನ್ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ ನನ್ನ ಮೊದಲನೇ ಪ್ರಶ್ನೆ ಈ ಪೆಟ್ ಸಿಟಿ ಸ್ಕ್ಯಾನ್ ಅಂತ ಹೇಳಿದ್ರೆ ಏನು ಪೆಟ್ ಸಿಟಿ ಸ್ಕ್ಯಾನ್ ಅದು ಒಂಥರ ಇಮೇಜಿಂಗ್ ಮೊಡಾಲಿಟಿ ಈ ನಮ್ಮ ಸಿಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಹೇಗೆ ಒಂದು ಇಮೇಜಿಂಗ್ ಮೊಡಾಲಿಟಿ ಇದೆಯೋ ಅದೇ ಥರ ಪೆಟ್ ಸಿಟಿ ಕೂಡ ಒಂದು ಪೆಟ್ ಸಿಟಿ ಇದರಲ್ಲಿ ಪೆಟ್ ಪಾರ್ಟ್ ಮತ್ತೆ ಸಿಟಿ ಭಾಗ ಎರಡೂ ಇರುತ್ತೆ ಇತ್ತೀಚೆಗೆ ಕೆಲವೊಂದು ಹೊಸ ಸಂಶೋಧನೆಯಾಗಿ ಪೆಟ್ ಎಮ್ ಆರ್ ಕೂಡ ಬಂದಿದೆ ಸೊ ಇದು ಎರಡೂ ಇನ್ಕಾರ್ಪೊರೇಟ್ ಮಾಡುತ್ತೆ ಪೆಟ್ ಭಾಗ ಮತ್ತು ಸಿಟಿ ವಿಭಾಗ ಸೊ ಎರಡು ಇನ್ಕ್ಲೂಸಿವ್ ಇರುತ್ತೆ ಓಕೆ ಪೆಟ್ ಸಿಟಿ ಸ್ಕ್ಯಾನ್ ಏನನ್ನು ಮಾಡ್ತದೆ ಅಂತ ಹೇಳೋದಾದರೆ ಈ ಪೆಟ್ ಟಿ ಸ್ಕ್ಯಾನ್ ಏನು ಮಾಡುತ್ತೆ ಆ್ಯಕ್ಚುಲಿ ಅಂದರೆ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಎರಡು ಭಾಗ ಇರುತ್ತೆ ಒಂದು ಪೆಟ್ ಭಾಗ ಮತ್ತು ಇನ್ನೊಂದು ಟಿ ಭಾಗ ಈ ನಾವು ಪೇಷಂಟ್ಸಿಗೆ ಕೆಲವೊಂದು ಇಂಜೆಕ್ಷನ್ಸ್ ಕೊಡ್ತೇವೆ ಅದು ರೇಡಿಯೋ ಟ್ರೇಸರ್ಸ್ ಅಂತ ಹೇಳ್ತೇವೆ ಸೊ ಆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಪೇಷಂಟ್ಸನ್ನು ಈ ಸ್ಕ್ಯಾನರ್ ಮೇಲೆ ಮಲಗಿಸಿ ಆಮೇಲೆ ಸ್ಕ್ಯಾನ್ ತೊಗೊಳ್ತೇವೆ ಸೊ ಸ್ಕ್ಯಾನ್ ಏನು ಮಾಡ್ತೇವೆ ಅಂದರೆ ಪೇಷಂಟು ಪೆಟ್ ಸಿಟಿ ಮಷಿನ್ ಒಳಗಡೆ ಹೋದ ಮೇಲೆ ನಾವೇನು ಇಂಜೆಕ್ಟ್ ಮಾಡಿರ್ತೀವಲ್ಲ ಅದರಿಂದ ಕೆಲವೊಂದು ರೇಸ್ ಕ್ಷ ಕಿರಣ ಹೊರಸೂಸ್ತಾ ಇರ್ತದೆ ಅದನ್ನು ಆ ಕಿರಣಗಳನ್ನು ಆ ಕ್ಯಾಮ್ರಾ ಸೆರೆ ಹಿಡಿದು ಆಮೇಲೆ ನಮಗೆ ಇಮೇಜ್ ತೋರಿಸ್ತದೆ ಸೊ ಇದೇ ಪೆಟ್ ಸಿಟಿ ಇದರದ್ದು ಒಂದು ವಿಶೇಷ ಏನಂದರೆ ಗುಣ ಓಕೆ ಹಾಗೆ ಸರ್ ಒಂದು ಕರೆ ಇದೆ ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ ಅಂತ ಕೇಳೋಣ ಓಕೆ ಹಲೋ 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 ಡಾಕ್ಟರ್ ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಏ ಕೃಷ್ಣದಿಂದ ಮಂಗ್ಳೂರು ತಾಲೂಕಾಗು ಓಕೆ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಏನಂತ ಕೇಳಬಹುದು

ಇಮೇಜನ್ನು ನೋಡುವಂಥ ಒಂದು ಸ್ಕ್ಯಾನರ್ ಅದು ಅಲ್ಟ್ರಾಸೌಂಡ್ ಮತ್ತು ಪೆಟ್ ಸಿಟಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ಟ್ರಾಸೌಂಡಲ್ಲಿ ಯಾವುದೇ ರೀತಿಯ ರೇಡಿಯೇಷನ್ ಇರೋದಿಲ್ಲ ಬಟ್ ಪೆಟ್ ಸಿಟಿಯಲ್ಲಿ ರೇಡಿಯೋ ರೇಡಿಯೇಷನ್ ಇರುತ್ತೆ ಸೊ ಅಲ್ಟ್ರಾಸೌಂಡಲ್ಲಿ ನಾನು ಆಗಲೇ ಹೇಳಿದಾಗೆ ಸೌಂಡ್ ವೇವ್ಸ್ ಯೂಸ್ ಮಾಡಿ ಮಾಡೋದು ಆಮೇಲೆ ಎರಡರದ್ದು ಅದರದೇ ಅಂದರೆ ದೇ ಹ್ಯಾವ್ ದೇರ್ ಓನ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಲ್ಟ್ರಾಸೌಂಡು ಕೆಲವೊಂದು ರೋಗಗಳಿಗೆ ಬರೀ ಅಲ್ಟ್ರಾಸೌಂಡ್ ಯೂಸ್ ಮಾಡ್ತಾರೆ ಇನ್ನು ಕೆಲವೊಂದು ರೋಗಗಳಿಗೆ ಬರೀ ಪೆಟ್ ಸಿಟಿ ಯೂಸ್ ಮಾಡ್ತಾರೆ ಹಾಗೆ ಸೊ ತುಂಬ ಅಂತರ ಇದೆ ಅಲ್ಟ್ರಾಸೌಂಡ್ ಮತ್ತು ಪೆಟ್ ಸಿಟಿಗೆ ಓಕೆ ಧನ್ಯವಾದಗಳು ಕರೆ ಮಾಡಿರುವುದಕ್ಕೆ ಇನ್ನು ಎಮ್ ಆರ್ ಐ ಮತ್ತೆ ಸಿಟಿಗೆ ಹೇಗೆ ವಿಭಿನ್ನವಾಗುತ್ತೆ ಸಿಟಿ ಸ್ಕ್ಯಾನ್ಗೆ ಇದು ಪೆಟ್ ಸ್ಕ್ಯಾನ್ ಓಕೆ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಅದು ಕೂಡ ಇಮೇಜಿಂಗ್ ಮೊಡಾಲಿಟೀಸ್ ಎರಡು ಕೂಡ ಈ ಸಿಟಿ ಸ್ಕ್ಯಾನ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಎಕ್ಸ್ರೇ ಬಿಡ್ತಾರೆ ಹೊರಗಡೆಯಿಂದ ಎಕ್ಸ್ರೇ ಬಿಟ್ಟು ಆಮೇಲೆ ಅದು ಪೇಷಂಟ್ ಥ್ರೂ ಹೋಗಿ ಇಮೇಜ್ ಫಾರ್ಮ್ ಮಾಡುತ್ತೆ ಸೊ ಅದು ಸಿ ಟಿ ಸ್ಕ್ಯಾನು ನಮ್ಮ ಇದರಲ್ಲಿ ಪೆಟ್ ಸಿಟಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಪೆಟ್ ಭಾಗದಲ್ಲಿ ನಾವು ಏನು ಇಂಜೆಕ್ಟ್ ಮಾಡಿರ್ತೀವಲ್ಲ ಅದರಿಂದನೇ ಕಿರಣ ಬರ್ತಾ ಇರುತ್ತೆ ಸೊ ನಾವು ಹೊರಗಡೆಯಿಂದ ಕೊಡೋದಲ್ಲ ಪೇಷಂಟ್ ಇಂಜೆಕ್ಟ್ ಮಾಡಿ ಅದ್ರ ಒಳಗಡೆಯಿಂದ ಬರೋ ರೇಸನ್ನು ಡಿಟೆಕ್ಟ್ ಮಾಡುತ್ತೆ ಪೆಟ್ ಸೊ ಇದು ಟೆಕ್ನಿಕಲ್ ಡಿಫ್ರೆನ್ಸ್ ಎರಡರಲ್ಲಿ ಇನ್ನೂ ನಮ್ಮ ಮೆಡಿಕಲ್ ಇದರಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಸಿ ಟಿ ಸ್ಕ್ಯಾನಲ್ಲಿ ನಮಗೆ ಎನಟಾಮಿಕಲ್ ಇಮೇಜಿಂಗ್ ಮಾಡ್ಯಾಲಿಟಿ ಅಂತ ಹೇಳ್ತೇವೆ ಅಂದರೆ ರೋಗ ಹೇಗಿದೆ ಎಷ್ಟು ದೊಡ್ಡದಿದೆ ಎಲ್ಲಿ ಇದೆ ಇದರ ಬಗ್ಗೆ ಮಾಹಿತಿ ಕರೆಕ್ಟಾಗಿ ಸಿ ಟಿ ಅಥವಾ ಎಮ್ ಆರ್ ಐ ನೀಡುತ್ತೆ ಬಟ್ ಪೆಟ್ ಸಿಟಿ ಏನು ಮಾಡುತ್ತೆ ಅಂದರೆ ರೋಗ ಲಕ್ಷಣ ಹೇಗಿದೆ ಎಷ್ಟು ಅಗ್ರೆಸಿವ್ ರೋಗ ಇದೆ ಅಥವಾ ಅದು ಹೇಗೆ ಬಿಹೇವ್ ಮಾಡ್ತಾ ಇದೆ ಅದರ ವರ್ತನೆ ಹೇಗಿದೆ ಸೊ ಅದರದ್ದು ಬಯೋಲಾಜಿಕಲ್ ಪ್ರಾಪರ್ಟೀಸ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅದನ್ನು ನೋಡುವಂಥ ಒಂದು ಇಮೇಜಿಂಗ್ ಮಾಡಲಿಟಿಯೇ ಪೆಟ್ ಸೊ ಪೆಟ್ ಸಿಟಿಯಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಬೋತ್ ಎನಟಾಮಿಕಲ್ ಅಂದರೆ ರೋಗ ಎಲ್ಲಿ ಇದೆ ಎಷ್ಟು ಗಾತ್ರ ಇದೆ ಅದು ಕೂಡ ಹೇಳ್ತದೆ ಅದರ ಜೊತೆಗೆ ಅದರ ರೋಗ ಲಕ್ಷಣ ಹೇಗಿದೆ ಅದರದ್ದು ಪ್ರಾಪರ್ಟೀಸ್ ಹೇಗಿದೆ ಅದು ಕೂಡ ಸೊ ಎರಡು ಮಿಕ್ಸ್ ಮಾಡಿ ಇದನ್ನು ನಾವು ಫ್ಯೂಷನ್ ಇಮೇಜಿಂಗ್ ಅಂತಲೇ ಹೇಳ್ತೇವೆ ಅಥವಾ ಮೊಲಿಕ್ಯುಲರ್ ಇಮೇಜಿಂಗ್ ಅಂತಲೂ ಹೇಳ್ತೇವೆ ಯಾಕಂದರೆ ಮೊಲಿಕ್ಯುಲರ್ ಚೇಂಜಸ್ ಏನೇನು ಆಗ್ತಾಯಿದೆ ರೋಗದಲ್ಲಿ ಅದನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ ಸೊ ಇಟ್ ಈಸ್ ಅ ಹೈಬ್ರಿಡ್ ಇಮೇಜಿಂಗ್ ಮೊಡ್ಯಾಲಿಟಿ ಸೊ ಪೆಟ್ ಸಿಟಿ ಮತ್ತು ಎಮ್ ಆರ್ ಏನು ಹೇಳುತ್ತೋ ಅದರ ಜೊತೆ ಜೊತೆಗೆ ರೋಗ ಲಕ್ಷಣ ಕೂಡ ಹೇಳುವಂಥ ಒಂದು ಇಮೇಜಿಂಗ್ ಮೊಡ್ಯಾಲಿಟಿ ಪೆಟ್ ಓಕೆ ಡಾಕ್ಟರ್ ಇನ್ನು ಇದರ ಯೂಸಸ್ ಬಗ್ಗೆ ಹೇಳುವುದಾದರೆ ಏನೆಲ್ಲ ಯೂಸಸ್ ಇದೆ ಓಕೆ ಇದರದ್ದು ಯೂಸಸ್ ಹಲವಾರಿದೆ ಅಂದರೆ ದೇಹದಲ್ಲಿರೋ ಎಲ್ಲ ಆರ್ಗನ್ಸ್ ಕೂಡ ಇಮೇಜ್ ಮಾಡ್ಬೋದು ಪ್ರತಿಯೊಂದು ಆರ್ಗನ್ನಿಂದ ಅದರದ್ದು ಕಾರ್ಯ ಚಟುವಟಿಕೆ ಆಯಿತು ಆಮೇಲೆ ಥ ರೋಗ ಲಕ್ಷಣ ಆಯಿತು ಕೇಳಿದಾಗೆಲ್ಲ ನೋಡ್ಬೋದು ಮೇಜರ್ ಯೂಸಸ್ ಪೆಟ್ಸಿಟ್ಟಿದ್ದು ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ರೋಗಿಗಳಲ್ಲಿ ಕ್ಯಾನ್ಸರ್ ರೋಗಿಗಳಲ್ಲಾಯ್ತು ಇನ್ನೊಂದು ನೆಕ್ಸ್ಟ್ ಯೂಸಸ್ ಬರೋದು ನ್ಯೂರೋಲಜಿ ಅಂದರೆ ಬ್ರೈನ್ ಡಿಸಾರ್ಡರ್ಸಲ್ಲಿ ಆಮೇಲೆ ಹಾರ್ಟ್ ಕಾರ್ಡಿಯಾಕ್ ಇಮೇಜಿಂಗ್ ಕೂಡ ಮಾಡ್ತೇವೆ ಹಾರ್ಟ್ ಹೇಗೆ ಕೆಲಸ ಮಾಡ್ತಾಯಿದೆ ಎಷ್ಟರ ಮಟ್ಟಿಗಿದೆ ಅದು ಕೂಡ ನೋಡ್ತಾರೆ ಆಮೇಲೆ ಸದ್ಯಕ್ಕೆ ಪೆಟ್ ಸಿಟಿ ಇದರಲ್ಲಿ ಪ್ರತಿಯೊಂದು ಅಂಶದಲ್ಲೂ ಈಗ ತನಿಖೆ ನಡೆಸ್ತಾ ಇದ್ದಾರೆ ಹೊಸ ಹೊಸ ರೋಗಗಳಲ್ಲಿ ಹೇಗೆ ಹೇಗೆ ಡಿಟೆಕ್ಟ್ ಮಾಡ್ಬೋದು ಸ್ಪೆಸಿಫಿಕ್ಕಾಗಿ ಪ್ರತಿ ಒಂದೊಂದು ರೋಗಕ್ಕೆ ಒಂದೊಂದು ಥರದ ಪೆಟ್ ಸಿಟಿಗಳು ಇವಾಗ ಲಭ್ಯವಿದೆ ಸೊ ಯೂಸಸ್ ಆರ್ ವೈಡ್ ರೇಂಜ್ ಮತ್ತು ರಿಸರ್ಚಲ್ಲಿ ಕೂಡ ಪೆಟ್ ಸಿಟಿ ಇದು ತುಂಬ ಮಹತ್ವ ಇದೆ ಸೊ ಪ್ರತಿಯೊಂದು ರೋಗ ಕೂಡ ರೋಗ ಆಯಿತು ಅಥವಾ ನಾವು ಈಗ ರೋಗಕ್ಕೆ ಒಂದು ಹೊಸ ಮಾತ್ರೆ ಕಂಡು ಹಿಡಿತಾರೆ ಅಂದ್ಕೊಳ್ಳಿ ಸೊ ಆ ಮಾತ್ರೆ ಹೇಗೆ ಬಿಹೇವ್ ಮಾಡುತ್ತೆ ದೇಹದಲ್ಲಿ ಅನ್ನೋದು ಕೂಡ ನಮ್ಮ ಎನಿಮಲ್ ಪೆಟ್ ಯೂಸ್ ಮಾಡಿಕೊಂಡು ಟ್ರೇಸ್ ಮಾಡ್ತಾರೆ ಸೊ ಅದರದ್ದು ತುಂಬ ಉಪಯೋಗಗಳಿದೆ ಡಾಕ್ಟರ್ ನೀವು ಇವಾಗಲೇ ಹೇಳಿದ್ದೀರಾ ಕ್ಯಾನ್ಸರ್ ಅಲ್ಲಿ ಉಪಯೋಗವಾಗ್ತದೆ ಅಂತ ಅದನ್ನು ಬ್ರೀಫ್ ಆಗಿ ಹೇಳ್ಬೋದು ಹೇಗೆ ಯೂಸ್ ಆಗುತ್ತೆ ಕ್ಯಾನ್ಸರಲ್ಲಿ ಓಕೆ ಸೊ ಕ್ಯಾನ್ಸರ್ ರೋಗಿಗಳಲ್ಲಿ ಈಗ ಒನ್ ಆಫ್ ದ ಮೇಜರ್ ಇಮೇಜಿಂಗ್ ಮೊಡಲಿಟೀಸ್ ಪೆಟ್ ಸಿಟಿ ಈ ಕ್ಯಾನ್ಸರ್ ರೋಗಿಗಳಲ್ಲಿ ಒಂದು ವಿಶೇಷ ಗುಣ ಇರುತ್ತೆ ಕ್ಯಾನ್ಸರ್ ರೋಗಿ ನಾನು ಆಗಲೇ ಹೇಳಿದಾಗೆ ಹಲವಾರು ಪೆಟ್ ಸಿಟಿಗಳಿದೆ ಕ್ಯಾನ್ಸರ್ ರೋಗಿಗಳಲ್ಲಿ ಯೂಸ್ ಆಗೋ ಕೆಲವೊಂದು ನಾವೇನು ಇಂಜೆಕ್ಟ್ ಮಾಡ್ತೀವಲ್ಲ ಮದ್ದು ಅದ್ರ ಮೇಲೆ ಡಿಪೆಂಡ್ ಈಗ ಎಫ್ ಡಿ ಜಿ ಪೆಟ್ ಸಿಟಿ ಅಂತ ಸೊ ಎಫ್ ಡಿ ಜಿ ಪೆಟ್ ಸಿಟಿ ಅಂದಾಗ ಅವರ ದೇಹದಲ್ಲಿ ನಾವು ಎಫ್ ಡಿ ಜಿ ಇಂಜೆಕ್ಟ್ ಮಾಡ್ತೇವೆ ಎಫ್ ಡಿ ಜಿ ಇಸ್ ಡಿಆಕ್ಸಿ ಗ್ಲೂಕೋಸ್ ಫ್ಲೋರೋ ಅನ್ನೋ ಒಂದು ಮದ್ದು ಅದು ಸೊ ಅದನ್ನು ಚುಚ್ಚಿ ಮಾಡೋ ಸಿಟಿಗೆ ಎಫ್ ಡಿ ಜಿ ಸಿಟಿ ಅಂತ ಹೇಳ್ತಾರೆ ಸೊ ಇದು ಮೇಜರಾಗಿ ಇದನ್ನು ಯೂಸ್ ಮಾಡ್ತಾರೆ ಕ್ಯಾನ್ಸರ್ ರೋಗಿಗಳಲ್ಲಿ ಸೊ ಹೇಗೆ ಉಪಯೋಗ ಆಗುತ್ತೆ ಅಂತಂದರೆ ಈ ಕ್ಯಾನ್ಸರ್ ರೋಗಿಗಳಲ್ಲಿ ಅದು ಕ್ಯಾನ್ಸರ್ದು ಒಂದು ವಿಶೇಷ ಗುಣ ಏನಂದರೆ ಅದು ಅಸೀಮಿತವಾಗಿ ಬೆಳೆಯುತ್ತೆ ಓಕೆ ಸೊ ಅದರದ್ದು ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಇರುತ್ತೆ ಅಂದರೆ ನಾರ್ಮಲ್ ನಮ್ಮ ಟಿಶ್ಯೂ ಎಷ್ಟು ಫ್ಯೂಯಲ್ ತೊಗೊಳ್ತದೆ ಫಾರ್ ಬಾಡಿ ಫ್ಯೂಯಲ್ ಅಂದರೆ ಗ್ಲೂಕೋಸ್ ಎಷ್ಟು ಗ್ಲೂಕೋಸ್ ನಾರ್ಮಲ್ ಸೆಲ್ ತೊಗೊಳ್ತದೆ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಕ್ಯಾನ್ಸರ್ ಸೆಲ್ ತೊಗೊಳ್ತಾ ಇರ್ತದೆ ಸೊ ಇದನ್ನು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಫಸ್ಟ್ ಟೈಮ್ ಎಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಕ್ಯಾನ್ಸರ್ ಸೆಲ್ ಏನಿರ್ತದೆ ಅದು ಗ್ಲೂಕೋಸ್ ಜಾಸ್ತಿ ತೊಗೊಳ್ತಂತ ಸೊ ನಾವು ಅವರ ದೇಹದಲ್ಲಿ ಇದೊಂದು ರೇಡಿಯೋ ಆ್ಯಕ್ಟಿವ್ ಗ್ಲೂಕೋಸನ್ನು ಇಂಜೆಕ್ಟ್ ಮಾಡಿದಾಗ ಅದು ಕ್ಯಾನ್ಸರ್ ಸೆಲ್ಲಿಗೆ ಸ್ಪೆಸಿಫಿಕಲಿಯಾಗಿ ಹೋಗಿ ಕೂತು ಆಮೇಲೆ ಅದು ಎಲ್ಲಿ ಕ್ಯಾನ್ಸರ್ ಇರ್ತದೆ ಅದೆಲ್ಲ ನಮಗೆ ಕಾಣಿಸ್ತಾ ಹೋಗ್ತದೆ ಸೊ ಇದು ಒನ್ ಆಫ್ ದ ಮೇಜರ್ ಬ್ರೇಕ್ ಥ್ರೂ ಕ್ಯಾನ್ಸರ್ ರೋಗಿ ಯಾಕಂದರೆ ಕ್ಯಾನ್ಸರ್ ರೋಗಿಗಳಲ್ಲಿ ರೋಗ ಎಲ್ಲಿ ಎಲ್ಲಿವರೆಗೆ ಹಬ್ಬಿದೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ಪ್ರೈಮರಿ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಸ್ಟೇಜಿಂಗ್ ಅಂತ ಹೇಳ್ತೇವೆ ಸೊ ಪೆಟ್ ಸಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಮೊಡಾಲಿಟಿ ಫಾರ್ ಸ್ಟೇಜಿಂಗ್ ಅಂದರೆ ರೋಗ ಎಲ್ಲಿ ಎಲ್ಲಿ ಹಬ್ಬಿದೆ ಅನ್ನೋದು ನೋಡಲಿಕ್ಕೆ ಪೆಟ್ ಸಿಟಿ ಒಂದು ಪವರ್ಫುಲ್ ಇಮೇಜಿಂಗ್ ಇದು ಕ್ಯಾನ್ಸರ್ಗೆ ಏನು ಪೆಟ್ ಸ್ಕ್ಯಾನ್ ಅನ್ನೋದು ಸ್ಪೆಸಿಫಿಕ್ ಆಗಿದೆಯಾ ಅಂತ ನೆಕ್ಸ್ಟ್ ಅಂತಂದ್ರೆ ನಾನು ಕೇಳುವಂಥದ್ದು ಕ್ಯಾನ್ಸರ್ಗೆ ಆ್ಯಕ್ಚುಲಿ ಪೆಟ್ ಸ್ಪೆಸಿಫಿಕ್ ಅಂತಂದರೆ ನಾನು ಆಗಲಿ ಸಿಟಿಯಲ್ಲಿ ಪೆಟ್ ಸಿಟಿ ಇಸ್ ಜಸ್ಟ್ ಮಷಿನ್ ಹೆಸರು ಪೆಟ್ ಸಿಟಿ ಅಂತ ಅದರಲ್ಲಿ ಹಲವಾರು ರೀತಿಯ ಸ್ಕ್ಯಾನ್ಸ್ ಇದೆ ಸೊ ಎಫ್ ಡಿ ಜಿ ಪೆಟ್ ಸಿಟಿ ಅನ್ನೋದು ಒಂದು ಪಿ ಎಸ್ ಎಮ್ ಎ ಪೆಟ್ ಸಿಟಿ ಅನ್ನೋದು ಆಫ್ ಪೆಟ್ ಸಿಟಿ ಅನ್ನೋದು ಈ ಥರ ಹಲವಾರು ಬೇರೆ ಬೇರೆ ರೀತಿಯ ಪೆಟ್ ಸಿಟಿ ಸ್ಕ್ಯಾನ್ಸ್ ಇರುತ್ತೆ ಇನ್ ಜನರಲ್ ಎಲ್ಲ ಕ್ಯಾನ್ಸರ್ಗಳಿಗೂ ಉಪಯೋಗ ಆಗುವಂಥ ಒಂದು ಸ್ಕ್ಯಾನ್ ಅಂದರೆ ಎಫ್ ಡಿ ಜಿ ಪೆಟ್ ಸಿಟಿ ಸೊ ಇದು ಕ್ಯಾನ್ಸರಿಗೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸ್ಪೆಸಿಫಿಕ್ ಅಂತ ಹೇಳಕ್ಕೆ ಬರೋದಿಲ್ಲ ಬಟ್ ಇಟ್ ಈಸ್ ಸ್ಪೆಸಿಫಿಕ್ ಆ್ಯಂಡ್ ಬೆಟರ್ ದ್ಯಾನ್ ಅದರ್ ಇಮೇಜಿಂಗ್ ಮಾಡಾಲಿಟೀಸ್ ಏನಂದರೆ ಆಗಲೇ ಹೇಳಿದಾಗ ಕ್ಯಾನ್ಸರ್ ರೋಗಿಗಳಲ್ಲಿ ಈ ಗ್ಲೂಕೋಸನ್ನು ಯೂಸ್ ಮಾಡುವಂಥ ಒಂದು ಕಾರ್ಯ ಏನಿರ್ತದೆ ಅದು ತುಂಬ ಹೆಚ್ಚು ಜಾಸ್ತಿ ಆಗಿರ್ತದೆ ಅದರದ್ದು ರೇಟ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಅದು ತುಂಬ ಜಾಸ್ತಿ ಆಗಿರುತ್ತೆ ಸೊ ನಾವು ಇದು ರೇಡಿಯೋ ಆಕ್ಟಿವ್ ಗ್ಲೂಕೋಸ್ ಎಫ್ ಡಿ ಜಿ ಅನ್ನೋದು ಯಾವಾಗ ಪೇಷಂಟಲ್ಲಿ ಇಂಜೆಕ್ಟ್ ಮಾಡ್ತೇವೆ ಅದು ಎಲ್ಲ ಕ್ಯಾನ್ಸರ್ ರೀಜನ್ಗೂ ಹೋಗಿ ಕೂತು ನಮಗೆ ಎಲ್ಲೆಲ್ಲಿ ಕ್ಯಾನ್ಸರ್ ಇರುತ್ತೆ ಅದು ಕಾಣಿಸುತ್ತೆ ಬಟ್ ಅದೇ ರೀತಿ ಕೆಲವೊಂದು ಇನ್ಫೆಕ್ಷನ್ನಲ್ಲಿ ಕೂಡ ಏನಾಗುತ್ತೆ ಈ ನಮ್ಮ ದೇಹದಲ್ಲಿ ಕೆಲವೊಂದು ಇನ್ಫೆಕ್ಷನ್ ಫೈಟ್ ಮಾಡುವಂಥ ಒಂದು ಕೆಲವೊಂದು ಸೆಲ್ಸ್ ಇರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ ಅಥವಾ ಫೈಬ್ರೋಬ್ಲಾಸ್ಟ್ ಆಯಿತು ಈ ಥರ ಕೆಲವೊಂದು ಸೆಲ್ಸ್ ಏನಾಗುತ್ತೆ ಇನ್ಫೆಕ್ಷನ್ ಆದಾಗ ಅದರದ್ದು ಕಾರ್ಯ ಜಾಸ್ತಿಯಾಗಿರುತ್ತೆ ಸೊ ಅವಾಗ ಅದರದ್ದು ಗ್ಲೂಕೋಸ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ ಸೊ ನಾವು ಎಫ್ ಡಿ ಜಿ ಪೆಟ್ ಸ್ಕ್ಯಾನ್ ಮಾಡಿದಾಗ ಕ್ಯಾನ್ಸರ್ ಜೊತೆ ಜೊತೆಗೆ ಕೆಲವೊಂದು ಇನ್ಫ್ಲಮೇಟ್ರಿ ಅಥವಾ ಇನ್ಫೆಕ್ಟಿವ್ ರೀಜನ್ಗಳು ಕೂಡ ನಮಗೆ ಕಾಣಿಸುತ್ತೆ ಸೊ ಇಟ್ ಈಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸ್ಪೆಸಿಫಿಕ್ ಫಾರ್ ಕ್ಯಾನ್ಸರ್ ಯಾವುದು ಎಫ್ ಡಿ ಜಿ ಪೆಟ್ ಸಿಟಿ ಬಟ್ ಬೇರೆ ನಾವು ಈಗ ಫಾರ್ ಎಕ್ಸಾಂಪಲ್ ಪ್ರಾಸ್ಟೆಟ್ ಕ್ಯಾನ್ಸರ್ ಅಂತ ಒಂದಿದೆ ಆ ಕ್ಯಾನ್ಸರಲ್ಲಿ ನಾವು ಪಿ ಎಸ್ ಎಮ್ ಎ ಪೆಟ್ ಸಿಟಿ ಮಾಡ್ತೀವಿ ಈ ಪಿ ಎಸ್ ಎಮ್ ಎ ಅನ್ನೋದು ಈ ಕ್ಯಾನ್ಸರ್ ಸೆಲ್ ಮೇಲೆ ಕೆಲವೊಂದು ಲೈಗ್ ಆ್ಯಂಡ್ಸ್ ರಿಸೆಪ್ಟರ್ಸ್ ಅಂತ ಹೇಳ್ತೇವೆ ಅದು ಸ್ಪೆಸಿಫಿಕ್ ಫಾರ್ ಪ್ರಾಸ್ಟೆಟ್ ಸೆಲ್ ಸೊ ನಾವು ಪಿ ಎಸ್ ಎಮ್ ಎ ಪೆಟ್ ಸಿಟಿ ಮಾಡಿದಾಗ ಅಂದರೆ ನಾವು ಚುಚ್ಚಿರೋ ಮದ್ದು ಪಿ ಎಸ್ ಎಮ್ ಎ ಮದ್ದು ಎಲ್ಲಿ ಎಲ್ಲಿ ಕ್ಯಾ ಸೆಲ್ಸ್ ಇರುತ್ತೋ ಅಲ್ಲಿ ಹೋಗಿ ಕೂತು ಕೇವಲ ನಮಗೆ ಪ್ರಾಸ್ಟೆಟ್ ಕ್ಯಾನ್ಸರ್ ಮಾತ್ರ ನಮಗೆ ಕಾಣಿಸುವಂಥ ಒಂದು ಇದು ಸೊ ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಇದರಲ್ಲಿ ಹೆಚ್ಚು ಇನ್ಫೆಕ್ಟಿವ್ ಇದು ಕಾಣಿಸೋದಿಲ್ಲ ಬಟ್ ಒಕೇಷನಲಿ ವಿ ಡೂ ಸಿ ಅದರ್ ಏನು ಲೀಷನ್ಸ್ ಕೂಡ ಕಾಣಿಸುತ್ತೆ ಪಿ ಎಸ್ ಎಮ್ ಎ ಪೆಟ್ ಸಿಟಿಯಲ್ಲಿ ಓವರ್ ಆಲ್ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಫಾರ್ ಪ್ರಾಸ್ಟೆಟ್ ಕ್ಯಾನ್ಸರ್ ಹೀಗೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಒಂದು ರೋಗ ಇದೆ ಈ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಕೂಡ ಕೆಲವೊಂದು ರಿಸೆಪ್ಟರ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ ಸೊಮ್ಯಾಟೊಸ್ಟ್ಯಾಟಿನ್ ರಿಸೆಪ್ಟರ್ ಅಂತ ಹೇಳ್ತೀವಿ ಸೊ ಅದನ್ನು ಸ್ಪೆಸಿಫಿಕ್ ಅದಕ್ಕೆ ಹೋಗಿ ಕೂರುವಂಥ ಒಂದು ಮದ್ದನ್ನು ನಾವು ತಯಾರಿಸಿದ್ದೇವೆ ಸೊ ಅದನ್ನು ನಾವು ಪೇಷಂಟಲ್ಲಿ ಇಂಜೆಕ್ಟ್ ಮಾಡಿದಾಗ ಎಲ್ಲಿ ಎಲ್ಲಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಇರುತ್ತೋ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೋಗಿ ಕೂತು ನಮಗೆ ಕಾಣಿಸ್ತದೆ ಸೊ ಪೆಟ್ ಸಿಟಿದ ಮೇಜರ್ ಅಡ್ವಾಂಟೇಜ್ ಓವರ್ ಅದರ್ ಇಮೇಜಿಂಗ್ ಮೊಡಾಲಿಟೀಸ್ ಇದೇ ಸ್ಪೆಸಿಫಿಕ್ ಆಗಿ ಕೆಲವೊಂದು ಕ್ಯಾನ್ಸರ್ಗಳು ನಮಗೆ ಕಾಣಿಸಬಹುದು ಸೊ ಆ ಥರದ ಚುಚ್ಚು ಮದ್ದನ್ನು ನಾವು ಕೊಟ್ಟು ಸ್ಕ್ಯಾನ್ ಮಾಡೋ ಒಂದು ವಿಶೇಷ ಸೌಲಭ್ಯ ನಮ್ಮ ಪೆಟ್ ಸಿಟಿ ರೋಗಿಗಳ ನಿರ್ವಹಣೆಗೆ ಇದು ಪೆಟ್ ಸಿಟಿ ಸ್ಕ್ಯಾನ್ ಹೇಗೆ ಸಹಾಯ ಮಾಡ್ತದೆ ಅಂತ ಓಕೆ ಸೊ ಯೂಶಲಿ ಈಗ ಫಸ್ಟ್ ಕ್ಯಾನ್ಸರ್ ಪೇಷಂಟ್ ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೇವೆ ಫಸ್ಟ್ ಕ್ಯಾನ್ಸರ್ ಇದೆಯೋ ಇಲ್ವೋ ಹೌದಾ ಇಲ್ವೋ ಅಂತ ಫಸ್ಟ್ ನೋಡೋದು ರೋಗ ಲಕ್ಷಣಗಳ ಮೇಲೆಗೆ ನಮಗೆ ಕ್ಯಾನ್ಸರ್ ಇರಬಹುದು ಅನ್ನೋ ಒಂದು ಊಹೆ ಬಂದಾಗ ಫಸ್ಟ್ ನಮಗೆ ಬರೋ ಪ್ರಶ್ನೆ ಇದು ಕ್ಯಾನ್ಸರ್ ಹೌದಾ ಅಲ್ವಾ ಇನ್ನೊಂದು ಕ್ಯಾನ್ಸರ್ ಪ್ರೂವ್ ಆಗಿರೋ ಕ್ಯಾನ್ಸರ್ ಬಯೋಪ್ಸಿ ಮಾಡ್ಕೊಂಡು ಬಂದಿರ್ತಾರೆ ಪೇಷಂಟ್ ಎಲ್ಲಿಂದ ಒಂದು ಗಂಟೆ ಕಾಣಿಸ್ತಾ ಇರ್ತದೆ ಬ್ರೆಸ್ಟಲ್ಲಾಯಿತು ಆಯಿತು ಎಲ್ಲೋ ಒಂದು ಗಂಟು ಬಂದಿರ್ತದೆ ಅಲ್ಲಿಂದ ಬಯೋಪ್ಸಿ ಮಾಡಿದಾಗ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಸೊ ಆ ಪೇಷಂಟ್ ನಮ್ಮಲ್ಲಿ ಬಂದಾಗ ನೋನ್ ಕ್ಯಾನ್ಸರ್ ಪೇಷಂಟ್ ಬಂದಾಗ ನಮಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೂ ಮುಂಚೆ ರೋಗ ಎಷ್ಟು ದೊಡ್ಡದಾಗಿದೆ ಎಲ್ಲಿ ಎಲ್ಲಿ ಹಬ್ಬಿದೆ ಆಮೇಲೆ ಅದ್ರದ್ದು ಸ್ಟೇಜ್ ಏನು ಇನಿಷಿಯಲ್ ಬೇಸ್ ಲೈನ್ ಸ್ಟೇಜಿಂಗ್ ಅಂತ ಹೇಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಬೇಸಸ್ ಮೇಲೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಮ್ಮ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಸುಮಾರು ಗೈಡ್ಲೈನ್ಸ್ ಇರ್ತದೆ ಅಂದರೆ ಪೇಷಂಟಿಗೆ ಬರೀ ಒಂದು ಗೆಡ್ಡೆ ಇದ್ದು ಬೇರೆ ಎಲ್ಲೂ ಹಬ್ಬಿಲ್ಲ ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಬೇರೆ ಕಡೆ ಹಬ್ಬಿದ್ದು ಮೂಳೆ ಬೇರೆ ಅಂದರೆ ವಿಸ್ರಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಅಲ್ಲಿ ಹಬ್ಬಿಲ್ಲ ಬರೀ ಲಿಂಫ್ ನೋಟ್ಸಿಗೆ ಹಬ್ಬಿದೆ ಅಂದಾಗ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಸೊ ಇಟ್ ಈಸ್ ಸ್ಟೇಜ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಸೊ ಅದಕ್ಕಾಗಿ ಸ್ಟೇಜಿಂಗ್ ತುಂಬ ಮಹತ್ವವಾದ ಒಂದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಆ ಸ್ಟೇಜಿಂಗ್ ಮಾಡಲಿಕ್ಕೆ ಪೆಟ್ ಸಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಇಮೇಜಿಂಗ್ ಮೊಡ್ಯಾಲಿಟಿ ಎಲ್ಲ ಕ್ಯಾನ್ಸರಲ್ಲೂ ನಾವು ಪೆಟ್ ಸಿಟಿ ಯೂಶಲಿ ಈಗ ಗೈಡ್ಲೈನ್ಸಲ್ಲಿ ಮಾಡೋದಿಲ್ಲ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು ಲಂಗ್ ಕ್ಯಾನ್ಸರ್ ಆಯಿತು ಲಿಂಫೋಮಾ ಅಂತ ಆಯಿತು ಸೊ ಈ ರೀತಿಯ ಎಲ್ಲ ಕ್ಯಾನ್ಸರ್ಸಲ್ಲಿ ಇನಿಷಿಯಲ್ ಸ್ಟೇಜಿಂಗ್ ಈಸ್ ಡನ್ ಬೈ ಪೆಟ್ ಸಿಟಿ ಆಮೇಲೆ ಇದು ಸ್ಟೇಜಿಂಗ್ ಒಂದು ಉಪಯೋಗ ಇನ್ನೊಂದು ಏನಂದರೆ ಈ ನಮ್ಮ ಕ್ಯಾನ್ಸರ್ ರೋಗಿಗಳಲ್ಲಿ ಸುಮಾರು ಟ್ರೀಟ್ಮೆಂಟ್ ಇರ್ತದೆ ಸರ್ಜರಿ ಆಯಿತು ರೇಡಿಯೋಥೆರಪಿ ಆಯಿತು ಆಮೇಲೆ ಕೀಮೋಥೆರಪಿ ಆಯಿತು ಈ ಟಾರ್ಗೆಟೆಡ್ ಥೆರಪಿ ಈ ಥರ ಸುಮಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಫಸ್ಟ್ ಪೇಷಂಟ್ ಬಂದು ಅವ್ರದ್ದು ಸ್ಟೇಜಿಂಗ್ ಎಲ್ಲ ಆದಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಬಟ್ ಎಲ್ಲ ಪೇಷಂಟ್ಸು ಒಂದೇ ರೀತಿ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟಿಗೆ ಅನ್ನೋದಿಲ್ಲ ಸೊ ಅವಾಗೇನಾಗುತ್ತೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ನೋಡೋದು ತುಂಬ ಅವಶ್ಯಕತೆ ಇರುತ್ತೆ ಈ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ನೋಡುವಾಗ ಇದುವರೆಗೂ ಏನು ಮಾಡ್ತಾಯಿದ್ರು ಸಿ ಟಿ ಸ್ಕ್ಯಾನ್ ಇಲ್ಲ ಎಮ್ ಆರ್ ಐ ಮಾಡಿ ನೋಡ್ತಾ ಇದ್ರು ನಾನು ಆಗ ಹೇಳಿದಾಗೆ ಸಿ ಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐಲಿ ಏನು ಗೊತ್ತಾಗ್ತದೆ ರೋಗದ ಗಾತ್ರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಮುಂಚೆ ರೆಸ್ಪಾನ್ಸ್ ಹೇಗೆ ನೋಡ್ತಾಯಿದ್ರು ಅಂದರೆ ಆ ಗಾತ್ರ ಕಡಿಮೆ ಆಗ್ತಾ ಇದೆಯೋ ಅಂತ ಸೊ ಅದಕ್ಕೊಂದು ಪರ್ಸೆಂಟೇಜ್ ಅಂತ ಇಟ್ಕೊಳ್ತಿದ್ರು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಮೂವತ್ತು ಪರ್ಸೆಂಟಕ್ಕೂ ಕಡಿಮೆ ಆಯಿತು ಅಂತಂದರೆ ರೆಸ್ಪಾನ್ಸ್ ತೋರಿಸ್ತಾ ಇದೆ ಅಂತ ಇದು ಬಟ್ ನಾವು ಏನು ನೋಡ್ತೇವೆ ಸುಮಾರು ರೋಗಿಗಳಲ್ಲಿ ಆ ಗಾತ್ರ ಹೆಚ್ಚು ಕಡಿಮೆ ಆಗೋದಿಲ್ಲ ಬಟ್ ಅದರಲ್ಲಿರೋ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸತ್ತೋಗಿರುತ್ತೆ ಸೊ ಸತ್ತರೂ ಕೂಡ ಅದು ನಮಗೆ ಟ್ಯೂಮರ್ ಕಾಣಿಸ್ತಾ ಇರುತ್ತೆ ಸಿ ಟಿ ಅಥವಾ ಎಮ್ ಆರ್ ಅಲ್ಲಿ ಬಟ್ ಅದರದ್ದು ಅದರಲ್ಲಿ ಜೀವ ಇರುವುದಿಲ್ಲ ಸೊ ಏನು ಎಫ್ ಟಿ ಜಿ ಪೆಟ್ ಸಿಟಿ ಮಾಡಿದಾಗ ಏನಾಗುತ್ತೆ ನಮಗೆ ಅದರದ್ದು ಮೆಟಬಾಲಿಕ್ ರೆಸ್ಪಾನ್ಸ್ ಕಾಣಿಸ್ತಾ ಇರುತ್ತೆ ಸೊ ಇವಾಗ ನಾವು ಅದನ್ನು ಎಸ್ ಯು ವಿ ಅಂತ ಹೇಳ್ತೇವೆ ಅಂದರೆ ಎಷ್ಟು ಕನ್ಝ ಕನ್ಸ್ಯೂಮ್ ಮಾಡ್ತಾ ಇದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿರ್ತೇವೆ ಸೊ ಲೈನ್ಗೂ ಮತ್ತು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ನಾವು ಮಾಡೋ ಪೆಟ್ ಸಿಟಿಗೂ ನಾವು ಕಂಪೇರ್ ಮಾಡಿ ನೋಡೋದು ಸೊ ಗಾತ್ರ ಇನ್ನೂ ಕಾಣಿಸ್ತಾ ಇದ್ರು ಕೂಡ ಅದರಲ್ಲಿ ಏನೂ ನಾವು ಕೊಟ್ಟಿರೋ ಮದ್ದು ಏನು ತೊಗೊಳ್ದೇ ಇದ್ದಾಗ ನಾವು ಅದನ್ನು ಕಂಪ್ಲೀಟ್ ಮೆಟಬಾಲಿಕ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ ಸೊ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಅನಾಟಮಿಕಲ್ ಇಮೇಜಿಂಗ್ ಸಿ ಟಿ ಮತ್ತು ಎಮ್ ಆರ್ ಐ ಮಾಡಿ ನೋಡುವಂಥ ರೆಸ್ಪಾನ್ಸಿಗೂ ಪೆಡ್ ಸಿಟಿ ರೆಸ್ಪಾನ್ಸಿಗೂ ಇದೆ ಇದು ಸೊ ಸುಮಾರು ಸ್ಟಡೀಸ್ ಮಾಡಿದ್ದಾರೆ ಅದರಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಚೇಂಜ್ ಆಗುತ್ತೆ ಮ್ಯಾನೇಜ್ಮೆಂಟ್ ಬೇಸ್ಡ್ ಆನ್ ಪೆಟ್ ಸಿಟಿ ಸೊ ಇಟ್ಸ್ ಅ ಬಿಗ್ ನಂಬರ್ ಅಂದರೆ ಹತ್ತು ಕ್ಯಾನ್ಸರ್ ಪೇಷಂಟ್ಸಲ್ಲಿ ಮೂರು ಜನರಿಗೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗುತ್ತೆ ಸೊ ರೆಸ್ಪಾನ್ಸ್ ಅಸೆಸ್ಮೆಂಟ್ ಕೂಡ ಇಟ್ ಇಸ್ ಒನ್ ಆಫ್ ದ ಎಬಿಲಿಟೀಸ್ ಪೆಟ್ ಸಿಟಿದು ಇನ್ನೊಂದು ಏನಂದರೆ ರಿಕರೆನ್ಸ್ ಡಿಟೆಕ್ಷನ್ ಅಂತ ಹೇಳ್ತಾರೆ ಈ ರಿಕರೆನ್ಸ್ ಡಿಟೆಕ್ಷನ್ ಅಂದರೆ ಏನು ಪೇಷಂಟ್ ಬರ್ತಾನೆ ನಾವು ನೋಡ್ತೀವಿ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ರೆಸ್ಪಾನ್ಸ್ ಅಸೆಸ್ಮೆಂಟ್ ಮಾಡಿದಾಗ ಓಕೆ ರೋಗ ಹೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ ರೋಗ ಹೋದಾಗ ಈಗ ಕ್ಯಾನ್ಸರ್ ಅಂದರೆ ಕಂಪ್ಲೀಟ್ಲಿ ಕ್ಯೂರ್ ಆಗೋದಿಲ್ಲ ಸುಮಾರು ಕ್ಯಾನ್ಸರ್ಸ್ ಕೆಲವೊಂದು ಕ್ಯೂರ್ ಆಗುತ್ತೆ ಕೆಲವೊಂದು ಕ್ಯೂರ್ ಆಗೋದಿಲ್ಲ ಸೊ ಅವರನ್ನು ನಾವು ಸರ್ವೇಲಿ ಫಾಲೋಅಪ್ಪಲ್ಲಿ ಇಟ್ಟಿರ್ತೇವೆ ಅಂದರೆ ಆರು ತಿಂಗಳಿಗೆ ಒಂದು ಸತಿ ಬರೋದು ಒಂದು ವರ್ಷಕ್ಕೆ ಒಂದು ಸತಿ ಬರೋದು ಈ ಥರ ಫಾಲೋಅಪ್ಪಲ್ಲಿ ಅದು ಫಾಲೋಅಪ್ ಯಾಕೆ ಮಾಡ್ತೇವೆ ಅಂದರೆ ಈ ಕ್ಯಾನ್ಸರ್ ರೋಗ ಯಾವಾಗಾದರೂ ಪುನಃ ಬರ್ಬೋದು ಚೇತರಿಸ್ಕೊಳ್ಬೋದು ಇಲ್ಲ ಬೇರೆ ಕಡೆ ಎಲ್ಲಾದರೂ ಹಬ್ಬಿರೋದು ಮುಂಚೆ ಚಿಕ್ಕದಿರುತ್ತೆ ನಮಗೆ ಕಂಡಿರೋದಿಲ್ಲ ಸೊ ಎರಡು ಒಂದು ವರ್ಷ ಆಯಿತು ಎರಡು ವರ್ಷ ಆದಮೇಲೆ ಪುನಃ ಕಾಣಿಸ್ಕೊಳ್ಬೋದು ಈ ಥರ ಸೊ ಇದಕ್ಕೆ ರಿಕರೆನ್ಸ್ ಅಂತಾರೆ ಸೊ ರಿಕರೆನ್ಸ್ ಡಿಟೆಕ್ಷನಿಗೆ ಫಸ್ಟ್ ಮೊಡ್ಯಾಲಿಟಿ ಆಫ್ ಚಾಯ್ಸಿಸ್ ಪೆಟ್ ಸಿಟಿ ಅಂದರೆ ಇದು ಇಡೀ ದೇಹವ ಸ್ಕ್ಯಾನ್ ಮಾಡ್ತದೆ ಒಂದು ಹತ್ತು ನಿಮಿಷದಲ್ಲಿ ಇಡೀ ದೇಹ ಸ್ಕ್ಯಾನ್ ಆಗ್ತದೆ ಸೊ ಆವಾಗ ದೇಹದಲ್ಲಿ ಎಲ್ಲಿಯಾದರೂ ನಮಗೆ ಕ್ಯಾನ್ಸರ್ ತುಂಡು ರಿಕರ್ ಆಗಿತ್ತಂದರೆ ಬೆಳ್ಕೊಂಡಿತ್ತಂದರೆ ಕೂಡಲೇ ಕಾಣಿಸ್ತದೆ ಸೊ ರಿಕರೆನ್ಸ್ ಡಿಟೆಕ್ಷನ್ನಲ್ಲಿ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಫ್ರಾಮ್ ಬೆಡ್ ಸೈಟಿ ಸೊ ಈ ಥರ ಮೂ ಕ್ಯಾನ್ಸರ್ ರೋಗಿಗಳಲ್ಲಿ ಉಪಯೋಗ ಬೀಳುತ್ತೆ ಹಾಗೆ ಇನ್ನೊಂದು ಸ್ಪೆಸಿಫಿಸಿಟಿನೂ ಇರ್ತದೆ ಈಗ ಪೇಷಂಟಿಗೆ ನಾ ಗೊತ್ತು ರಿಕರೆನ್ಸ್ ಡಿಟೆಕ್ಷನ್ ಅಂತ ಬರ್ತಾರೆ ಆಯಿತಾ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ತಗೊಳ್ಳುವ ಈಗ ಲಂಗಲ್ಲಿ ನಮಗೆ ಕೆಲವೊಂದು ನಾಡ್ಯೂಲ್ಸ್ ಕಾಣಿಸ್ತಾ ಇದೆ ಅಥವಾ ಲಿಂಫ್ ನೋಟ್ಸ್ ಥರ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ಈಗ ನಾರ್ಮಲ್ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿ ನೋಡಿದ್ರೆ ಅದನ್ನು ರಿಕರೆನ್ಸ್ ಅಂತ ಹೇಳ್ತೇವೆ ಬಟ್ ಅದೇ ಪಿ ಎಸ್ ಎಮ್ ಎ ಪೆಟ್ ಸಿಟಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ರೋಗ ಇದೆಯೋ ಇಲ್ಲವೋ ಅನ್ನೋದು ಯಾಕಂದರೆ ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಫಾರ್ ಪ್ರಾಸ್ಟೇಟ್ ಹಾಗೆ ಕೆಲವೊಂದು ನಾರ್ಮಲ್ ಸೈಜ್ಡ್ ಲಿಂಫ್ ನೋಟ್ಸ್ ಇರುತ್ತೆ ಸಿಟಿ ಸ್ಕ್ಯಾನ್ ಮಾಡಿದಾಗ ಲೆಸ್ ದ್ಯಾನ್ ಒನ್ ಸೆಂಟಿಮೀಟರ್ ಇರುತ್ತೆ ಅದನ್ನು ನಾವು ಸಿಟಿ ಸ್ಕ್ಯಾನಲ್ಲಿ ನಾರ್ಮಲ್ ಇದು ರೋಗ ರೋಗ ಪೀಡಿತವಾದಲ್ಲಿ ನೋಡ್ ಅಲ್ಲ ಅಂತ ಕನ್ಸಿಡರ್ ಮಾಡೋದು ಬಟ್ ಪಿ ಎಸ್ ಎಮ್ ಎ ಪೆಟ್ ಸಿಟಿ ಮಾಡಿ ಅದರಲ್ಲಿ ನಮಗೆ ಕಂಡು ಬಂದಾಗ ಪಿ ಎಸ್ ಎಮ್ ಎ ಹೌದು ಅಲ್ಲಿ ಹೋಗಿ ಇದೆ ಅಂತ ಗೊತ್ತಾದರೆ ಇವನ್ ದೊ ಇಟ್ ಈಸ್ ಲೆಸ್ ದೆನ್ ಒನ್ ಸೆಂಟಿಮೀಟರ್ ಇಟ್ ವಿಲ್ ಬಿ ಟೇಕನ್ ಎಸ್ ಮೆಟಾಸ್ಟೆಸಸ್ ಸೊ ಇದು ಮೇಜರ್ ಡಿಫ್ರೆನ್ಸ್ ನಮಗೆ ಸೊ ಸ್ಪೆಸಿಫಿಸಿಟಿನೂ ಬರ್ತದೆ ಮತ್ತು ಸೆನ್ಸಿಟಿವಿಟಿ ಕೂಡ ಇರುತ್ತೆ ಪೆಟ್ ಸಿಟಿಯಲ್ಲಿ ಹಾಂ ಸೊ ಇದು ಉಪಯೋಗ ನಮಗೆ ನೀವು ಪೆಟ್ ಸಿಟಿಯ ಡ್ರಾಬ್ಯಾಕ್ಸ್ ಬಗ್ಗೆ ಮಾತನಾಡೋದಾದ್ರೆ ಓಕೆ ಓಕೆ ಎವ್ರಿಥಿಂಗ್ ಇಸ್ ನಾಟ್ ಗ್ರೀನ್ ಪೆಟ್ ಸಿಟಿಯಲ್ಲೂ ಸುಮಾರು ಡ್ರಾಬ್ಯಾಕ್ಸ್ ಇರುತ್ತೆ ಡ್ರಾಬ್ಯಾಕ್ಸ್ ಮೇಜರಲಿ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಎಫ್ ಡಿ ಜಿ ಪೆಟ್ ಸಿಟಿ ಮಾಡಿದಾಗ ಶುರು ಶುರುವಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಸೊ ಟೂ ತೌಸಂಡ್ ಒನ್ನಲ್ಲಿ ಕಮರ್ಷಿಯಲ್ ಪೆಟ್ ಸಿಟಿ ಹಾಕಿ ಎಫ್ ಡಿ ಜಿ ಇನ್ ಮಾಡಿ ಸ್ಕ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ಅಂದ್ಕೊಂಡಿದ್ದೇನು ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಫಾರ್ ಕ್ಯಾನ್ಸರ್ ಅಂತ ಅಂದ್ಕೊಂಡಿದ್ದು ಅಂದರೆ ಬರೀ ಕ್ಯಾನ್ಸರ್ ಸೆಲ್ಲಿಗೆ ಮಾತ್ರ ಹೋಗ್ತದೆ ಬೇರೆ ಎಲ್ಲೂ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದು ಬಟ್ ನಿಧಾನ ಹಾಗೆ ಮಾಡ್ತಾ 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 ನಾವು ಕಲಿತಾ ಇರ್ತೇವೆ ಒಂದು ಯಾವುದೋ ಹೊಸ ಮೊಡಲಿಟಿ ಬಂದಾಗ ಸೊ ಅದರಲ್ಲಿ ಏನು ಗೊತ್ತಾಗ್ತಾ ಇತ್ತು ಎಫ್ ಡಿ ಜಿ ಪೆಟ್ ಸಿಟಿ ಮಾಡೋದರಲ್ಲಿ ಇನ್ಫೆಕ್ಟಿವ್ ಫೋಸೈ ಆಗಿ ಹೇಳಿದಾಗೆ ಇನ್ಫೆಕ್ಷನ್ ಆದರೂ ಕೂಡ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದು ಕ್ಯಾನ್ಸರೋ ಅಥವಾ ಇನ್ಫೆಕ್ಷನೋ ಅಂತ ನಮಗೆ ಎಫ್ ಟಿ ಜಿ ಪೆಟ್ ಸಿಟಿಯಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಇಮೇಜಿಂಗ್ ಅದ್ರದ್ದು ಗುಣಗಳು ಮತ್ತು ಅದ್ರ ಲಕ್ಷಣಗಳು ನೋಡಿಕೊಂಡು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಬಟ್ ಕಡಾಖಂಡಿತವಾಗಿ ಹೌದು ಇದು ಕ್ಯಾನ್ಸರೇ ಇಲ್ಲ ಇದು ಬರೀ ಇನ್ಫೆಕ್ಷನ್ನೇ ಅಂತ ಹೇಳೋದು ಕಷ್ಟ ಸೊ ಹಾಗಾಗಿ ಈ ನಮ್ಮ ಎಫ್ ಡಿ ಜಿ ಪೆಟ್ ಸಿಟಿ ಮಾಡಿ ಪಾಸಿಟಿವ್ ಬಂದರೂ ಕೂಡ ಕೆಲವೊಂದು ಟೈಮಲ್ಲಿ ಬಯೋಪ್ಸಿ ಮಾಡಿ ಪ್ರೂವ್ ಮಾಡಬೇಕಾಗಿ ಬರ್ತದೆ ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಬಟ್ ಇದು ಈ ಡ್ರಾಬ್ಯಾಕನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಸುಮಾರು ರೇಡಿಯೋ ಟ್ರೇಸರ್ಸು ನಾವು ಸ್ಪೆಸಿಫಿಕ್ ರೇಡಿಯೋ ಟ್ರೇಸರ್ ಅಂದರೆ ಅಲ್ಲಿ ಆ ರೇಡಿಯೋ ಟ್ರೆಸರ್ ಮದ್ದು ಹೋದರೆ ಅದು ಕ್ಯಾನ್ಸರೇ ಬೇರೆ ಏನೂ ಅಲ್ಲ ಅಂತ ಹೇಳುವಂಥ ರೇಡಿಯೋ ಟ್ರೇಸರ್ ಕೂಡ ಈಗ ಬರ್ತಾಯಿದೆ ಸೊ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಅಪ್ಲಿಕೇಬಲ್ ಆಗಿಲ್ಲ ಅದು ಸದ್ಯಕ್ಕೆ ಒಂದು ಹೊಸ ಮಾಲಿಕ್ಯೂಲ್ ಬಂದಿದೆ ಫ್ಯಾಪಿ ಅಂತ ಹೇಳ್ತೇವೆ ಅದು ಸೊ ಅದು ತುಂಬ ಟೆಕ್ನಿಕಲ್ ಆಗಿ ಹೋಗ್ತದೆ ನಮ್ಮ ವೀಕ್ಷಕರಿಗೆ ಬಟ್ ಈಗ ಹೊಸ ಮಾಲ್ಯಕ್ಯೂಲ್ ಬಂದಾಗ ಅದೇನಾಗುತ್ತೆ ಅದು ಡಿಫ್ರೆನ್ಷಿಯೇಟ್ ಮಾಡಿ ಮಾಡುತ್ತೆ ಈಗ ಪ್ರಿಲಿಮಿನರಿ ಸ್ಟಡೀಸ್ ಮಾಡಿರೋದ್ರಲ್ಲಿ ಕ್ಯಾನ್ಸರ್ ಮತ್ತು ಇನ್ಫೆಕ್ಷನ್ಗೂ ಡಿಫ್ರೆನ್ಷಿಯೇಟ್ ಮಾಡುವಂಥ ಮೊಲಿಕ್ಯೂಲ್ ಅದು ಬಟ್ ಇನ್ನು ತುಂಬ ಸ್ಟಡಿ ಮಾಡಿ ಆದಮೇಲೆ ನಮಗೆ ಗೊತ್ತಾಗೋದು ಅದು ಸೊ ಈಗ ಬಂದಿದೆ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಕಾಸ್ಟ್ ಕಾಸ್ಟ್ ಇಟ್ ವೆರಿ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ನಮ್ಮ ಹಾಸ್ಪಿಟ್ಲಿಗೆ ಬರೋ ಸ್ವಲ್ಪ ಬಡ ಜನರೇ ಹಾಗಾಗಿ ಕಾ ಆದಷ್ಟು ಕಡಿಮೆ ದರದಲ್ಲಿ ಮಾಡುವ ಒಂದು ಯೋಚನೆ ಸೊ ಹದಿನಾರು ಸಾವಿರ ಎಷ್ಟೋ ಇದೆ ಬಟ್ ಸ್ಟಿಲ್ ಇಟ್ ಈಸ್ ಕಾಸ್ಟ್ಲಿ ಮಷೀನೇ ಕಾಸ್ಟ್ಲಿ ಆ್ಯಕ್ಚುಲಿ ಹತ್ತು ಕೋಟಿ ಆಗ್ತದೆ ಮಷೀನಿಗೆ ಸೊ ಹಾಗಾಗಿ ಅದ್ರ ಮಾಡೋ ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಕಾಸ್ಟ್ಲಿ ಸುಮಾರು ಜನರಿಗೆ ಅದರ ಉಪಯೋಗ ಇದ್ದರೂ ಕೂಡ ಮಾಡಿಸಲೇಬೇಕಾದರೂ ಕೂಡ ಅದನ್ನು ಮಾಡಿಸ್ಲಿಕ್ಕಾಗೋದಿಲ್ಲ ಹಣದ ಕಡಿಮೆಯಿಂದಾಗಿ ಈ ಥರ ಒಂದು ಡ್ರಾಬ್ಯಾಕ್ ಕೂಡ ಇದೆ ಈ ಥರ ಉಪಯೋಗಗಳ ಬಗ್ಗೆ ಆದರೆ ಏನೆಲ್ಲ ಉಪಯೋಗಗಳಿವೆ ಓಕೆ ಪೆಟ್ ಸಿಟಿಯಲ್ಲಿ ನಮಗೆ ಸುಮಾರು ಬೇರೆ ಬೇರೆ ಟೈಪ್ ಪೆಟ್ ಸಿಟಿ ಹೇಳಿದೆ ಆಗಲೇ ಹೇಳಿದಾಗ ಬರೀ ಕ್ಯಾನ್ಸರ್ ರೋಗಿಗಳಲ್ಲದೆ ಇದು ನಮಗೆ ಬ್ರೈನ್ ಆಯಿತು ಹಾರ್ಟ್ ಆಯಿತು ಇಲ್ಲ ನಾರ್ಮಲ್ ಇನ್ಫೆಕ್ಷನ್ ಆಯಿತು ಇಲ್ಲ ವ್ಯಾಸ್ಕ್ಯುಲೇಟಿಸ್ ಆಯಿತು ಈ ಥರ ಸುಮಾರು ರೋಗಗಳಲ್ಲಿ ಇದ್ರದ್ದು ಉಪಯೋಗ ಕಾಣಿಸ್ಕೊಳ್ತದೆ ಅದರಲ್ಲಿ ನಾವು ಯೂಸ್ ಮಾಡೋದು ಇದೆ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಇನ್ಫೆಕ್ಷನ್ ಆಯಿತು ಇದಾಯಿತು ಅಂತಂದರೆ ನಾರ್ಮಲ್ ಆಗಿ ನಮ್ಮ ಹತ್ರ ಬೇರೆ 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 ರೇಡಿಯೋ ಟ್ರೇಸರ್ಸ್ ಇರುತ್ತೆ ಅದನ್ನು ಹೋಗಿ ಇಮೇಜಿನ್ ಮಾಡಲಿಕ್ಕೆ ಸೊ ಅದೇ ರೀತಿ ನಾವು ಫಾರ್ ಎಕ್ಸಾಂಪಲ್ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಂದರೆ ಬ್ರೈನ್ ಅಂತ ಅಂದ್ಕೊಳ್ಳಿ ಈಗ ಬ್ರೈನಲ್ಲಿ ಏನು ಉಪಯೋಗ ಬರ್ತದೆ ಪೆಟ್ ಸಿಟಿ ಪೆಟ್ ಬ್ರೈನ್ ಇದರಲ್ಲೂ ಕೂಡ ಎಫ್ ಡಿ ಜಿ ಯೂಸ್ ಮಾಡ್ತೇವೆ ನಾವು ಎಫ್ ಡಿ ಜಿ ಅನ್ನೋ ಮಾಲ್ಿಕ್ಯೂಲ್ ನಮ್ಮ ಮೆದುಳು ಏನಿರ್ತದೆ ಅದು ಓನ್ಲಿ ಗ್ಲುಕೋಸ್ ಯೂಸ್ ಮಾಡುವಂಥ ಒಂದು ಆರ್ಗನ್ ನಮ್ಮ ದೇಹದಲ್ಲಿ ಗ್ಲುಕೋಸ್ ಬಿಟ್ಟು ಬೇರೆ ಏನೂ ಉಪಯೋಗಿಸೋದಿಲ್ಲ ಸೊ ಇಡೀ ನಾವು ಎಫ್ ಡಿ ಜಿನ್ ಚೆಕ್ ಮಾಡೋ ಇಡೀ ಬ್ರೈನಲ್ಲಿ ಕಾನ್ಸಂಟ್ರೇಟ್ ಆಗಿರ್ತದೆ ಬಟ್ ಕೆಲವೊಂದು ಬ್ರೈನ್ ರೋಗಗಳು ಇದೆ ಅಂದರೆ ನ್ಯೂರೊಲಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ಆಲ್ಝಿಮರ್ಸ್ ಆಯಿತು ಅಥವಾ ಪಾರ್ಕಿನ್ಸನ್ಸ್ ಡಿಸೀಸ್ ಆಯಿತು ಅಥವಾ ನಮಗೆ ಡಿಮೆನ್ಷಿಯ ಅಂತ ಹೇಳ್ತೇವೆ ಅಂದರೆ ಮರುವಿನ ರೋಗ ಕಡಿಮೆ ಆಗ್ತದೆ ನೆನಪಿರೋದಿಲ್ಲ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ ಈ ಥರ ರೋಗಿಗಳಲ್ಲಿ ನಾವು ಪೆಟ್ ಸಿಟಿಯ ಉಪಯೋಗ ಇರ್ತದೆ ಪೆಟ್ ಸಿಟಿಯಲ್ಲಿ ಅಂದರೆ ಎಫ್ ಡಿ ಜಿ ಪೆಟ್ ಸಿಟಿ ಯೂಸ್ ಮಾಡಿಕೊಂಡು ನಾವು ಈಗ ಆಲ್ಝಿಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ ಇದು ಅದೇ ಡಿಮೆನ್ಷಿಯ ಅದು ಒಂದು ಡಿಮೆನ್ಷಿಯಲ್ಲಿ ಸುಮಾರು ರೋಗಗಳು ಬರುತ್ತೆ ಅದರಲ್ಲಿ ಆಲ್ಝಿಮರ್ಸ್ ಒಂದು ಸೊ ಈ ಆಲ್ಝಿಮರ್ಸ್ ಡಿಸೀಸ್ ಅಂದರೆ ಅದರಲ್ಲಿ ಕೆಲವೊಂದು ಮೆದುಳಿನ ಕೆಲವೊಂದು ಭಾಗಗಳು ಕಡಿಮೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಅದರದ್ದು ಇನ್ ಡೀಟೇಲ್ನ ಹೋಗೋದಿಲ್ಲ ಮೇಲ್ಮೇಲಾಗಿ ಹೇಳಬೇಕಂತಂದರೆ ಮೆದುಳಿನ ಹಲವಾರು ಪಾರ್ಟ್ ಟೆಂಪೊರಲ್ ಲೋಬ್ ಅಂತ ಅಂತ ಹೇಳ್ತೇವೆ ಸೊ ಅದರಲ್ಲಿ ಅದು ಕೆಲಸ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಯಾವಾಗ ಕಡಿಮೆ ಮಾಡ್ತದೋ ಅದರದ್ದು ಗ್ಲುಕೋಸ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗ್ತದೆ ಸೊ ನಾವು ಬ್ರೈನ್ ಮ್ಯಾಪಿಂಗ್ ಮಾಡ್ತೇವೆ ಪೆಟ್ ಸ್ಕ್ಯಾನ್ ಮಾಡುವಾಗ ಪೆ ಪೆಟ್ ಟ್ರೇಸರ್ ಇಂಜೆಕ್ಟ್ ಮಾಡಿ ಬ್ರೈನನ್ನು ಸ್ಕ್ಯಾನ್ ಮಾಡ್ತೇವೆ ಸ್ಕ್ಯಾನ್ ಮಾಡಿಕೊಂಡು ನಾವು ನೋಡ್ತೇವೆ ಯಾವ ಭಾಗ ಕಡಿಮೆ ಕೆಲಸ ಮಾಡ್ತಾ ಇದೆ ಎಷ್ಟು ಕಡಿಮೆ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಸೊ ಅದರದ್ದು ಟಿಪಿಕಲ್ ಪ್ಯಾಟರ್ನ್ಸ್ ಇರುತ್ತೆ ಕೆ ಬ್ರೈನಲ್ಲಿ ಆ ಪ್ಯಾಟರ್ನ್ಸ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೇವೆ ಓಕೆ ಇದು ಆಲ್ಝಿಮರ್ ಡಿಸ್ ರೋಗ ಥರ ಕಾಣಿಸ್ತಾ ಇದೆ ಡಿಮೆನ್ಷಿಯಲ್ಲಿ ಹೇಳಿದಾಗೆ ಸುಮಾರು ರೋಗಗಳಿರುತ್ತೆ ಫ್ರಾಂಟೊ ಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಆಲ್ಜಿಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಸೊ ಇದರಲ್ಲೆಲ್ಲ ನಾವು ಕೆಲವೊಂದು ಪ್ಯಾಟರ್ನ್ಸ್ ನೋಡ್ತೇವೆ ಈ ಪ್ಯಾಟರ್ನ್ ಹೇಗೆ ಡಿಸೈಡ್ ಮಾಡಿದ್ದಾರೆ ಅಂದರೆ ಸುಮಾರು ಡಿಮೆನ್ಷಿಯಾ ಪೇಷಂಟ್ಸಲ್ಲಿ ಇಮೇಜ್ ಮಾಡಿಕೊಂಡು ಆಮೇಲೆ ನಾವು ಕಂಪೇರ್ ಮಾಡಿ ನೋಡ್ತಾ ಇರ್ತೇವೆ ನಾರ್ಮಲ್ ಬ್ರೈನಲ್ಲಿ ಹೇಗೆ ಇದೆ ಆಮೇಲೆ ನಮ್ಮ ಪೇಷಂಟ್ ಬ್ರೈನಲ್ಲಿ ಅದು ಹೇಗೆ ಇದೆ ಅಂತ ಸೊ ಪ್ಯಾಟರ್ನ್ ಮ್ಯಾಚ್ ಮಾಡಿಕೊಂಡು ನಾವು ಡಿಸೈಡ್ ಮಾಡ್ತೇವೆ ಅಡ್ವಾಂಟೇಜ್ ಏನು ಇದರಲ್ಲಿ ಅಂದರೆ ನಾರ್ಮಲ್ ಸಿ ಎಮ್ ಆರ್ ಐ ಯೂಶ್ವಲಿ ಎಮ್ ಆರ್ ಮಾಡ್ತಾ ಎಮ್ ಆರ್ ಐ ಮಾಡ್ತಾರೆ ಬ್ರೈನ್ ಡಿಸಾರ್ಡರ್ಸಲ್ಲಿ ಎಮ್ ಆರ್ ಐ ಪಾಸಿಟಿವ್ ಆಗಲಿಕ್ಕೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ನ್ಯೂರಾನ್ಸ್ ಕಡಿಮೆ ಆಗಿರ್ಬೇಕಾಗ್ತದೆ ಯೂಶ್ವಲಿ ಡಿಮೆನ್ಷಿಯಾ ರೋಗಿಗಳಲ್ಲಿ ಸ್ಟಾರ್ಟಿಂಗ್ ಮೈಲ್ಡ್ ಕಾಗ್ನೆಟಿವ್ ಡಿಸಾರ್ಡ್ರ್ ಅಂತ ಹೇಳಿದಾಗ ಎಮ್ ಆರ್ ಐ ಮಾಡಿದ್ರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ನಾರ್ಮಲ್ ಎಮ್ ಆರ್ ಐ ಅದರಲ್ಲಿ ಅವ್ರಿಗೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಕೆಲಸ ಕಡಿಮೆ ಮಾಡ್ತಾ ಇರ್ತದೆ ಬಟ್ ಎನಾಟಮಿಯಲ್ಲಿ ಏನೂ ಚೇಂಜ್ ಆಗಿರೋದಿಲ್ಲ ಸೊ ಅವಾಗ ನಾವು ಈ ಎಫ್ ಡಿ ಜಿ ಅನ್ನೋದು ಇಂಜೆಕ್ಟ್ ಮಾಡಿ ನೋಡಿದಾಗ ನಾರ್ಮಲ್ ಬ್ರೈನ್ ಇದ್ದರೂ ಕೂಡ ಅದು ಕೆಲಸ ಕಡಿಮೆ ಮಾಡ್ತಾ ಇರ್ತದೆ ಅಂದರೆ ನಾರ್ಮಲ್ ನೋಡಲಿಕ್ಕೆ ನಾರ್ಮಲ್ ಇದ್ದರೂ ಕೂಡ ಕೆಲಸ ಕಡಿಮೆ ಆಗಿರ್ತದೆ ಅದನ್ನು ನಮಗೆ ಕಾಣಿಸ್ತದೆ ಸೊ ಇಟ್ ಈಸ್ ವೆರಿ ಸೆನ್ಸಿಟಿವ್ ಮಚ್ ಮೋರ್ ಬಿಫೋರ್ ನಮಗೆ ಗಾತ್ರದಲ್ಲಿ ವೇರಿಯೇಷನ್ ಗೊತ್ತಾಗೋಕ್ಕೂ ಮುಂಚೆಯೇ ನಾವು ಪೆಟ್ ಮುಖಾಂತರ ಕಂಡುಹಿಡೀಬೋದು ಓಕೆ ಪೇಷಂಟು ಆಲ್ಝಿಮರ್ಸ್ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಇನ್ಫ್ಯಾಕ್ಟ್ ಆಲ್ಜಿಮಸ್ ಡಿಸೀಸಲ್ಲಿ ಮೆದುಳಿನ ಒಂದು ಪಾರ್ಟ್ ಇದೆ ಪೋಸ್ಟೀರಿಯರ್ ಸಿಂಗ್ಯುಲೆಟ್ ಗೈರಸ್ ಅಂತ ಅದು ಇನ್ವಾಲ್ವ್ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಪೆಟ್ ಸ್ಕ್ಯಾನ್ ಮಾಡಿದ ಮೇಲೇ ಗೊತ್ತಾಯಿತು ಫಸ್ಟ್ ಟು ಫಸ್ಟ್ ಇನ್ವಾಲ್ವ್ಮೆಂಟ್ ಆಗೋದೆ ಆ ಭಾಗದಲ್ಲಿ ಆಮೇಲೆ ಟೆ ಟೆಂಪೊರಲ್ ಲೋಬಗೆ ಹೋಗ್ತದೆ ಪರೈಟಲ್ ಲೋಬ್ ಹೋಗ್ತದೆ ಈ ಥರ ಸೊ ಸುಮಾರು ವರ್ಷಗಳವರೆಗೂ ನಾವು ಅಂದ್ಕೊಂಡಿದ್ದು ಪೂರ್ತಿ ಚೇಂಜ್ ಆಗೋಯ್ತು ಪೆಟ್ ಬಂದು ಇಮೇಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಯಾವ ಯಾವ ಭಾಗ ಇನ್ವಾಲ್ವ್ ಆಗಿರುತ್ತದೆ ಅಂತ ಆ್ಯಂಡ್ ಲೆಸ್ ದೆನ್ ಟ್ವೆಂಟಿ ಪರ್ಸೆಂಟ್ ಆರ್ ತರ್ಟಿ ಪರ್ಸೆಂಟ್ ಆಫ್ ದ ನ್ಯೂರೋನ್ ಇನ್ವಾಲ್ವ್ಮೆಂಟ್ ಆದಾಗ್ಲೇನೆ ನಮಗೆ ಪೆಟ್ ಒಂದು ಇದು ಡಿಮೆನ್ಷಿಯಾ ಹೇಳಿದೆ ನಾನು ಸೊ ಆಲ್ಸೆಮರ್ ಡಿಮೆನ್ಷಿಯಾ ಅದ್ರದ್ದು ಉಪಯೋಗ ಅದೇ ಯಾಕೆ ಬೇಗ ಕಂಡುಹಿಡಿಬೇಕು ಅಂತಂದರೆ ಈ ಆಲ್ಸಿಮಸ್ ಡಿಸೀಸ್ ಆಯಿತು ಪಾರ್ಕಿನ್ಸನ್ಸ್ ಡಿಸೀಸ್ ಆಯಿತು ಇದರಲ್ಲಿ ಏನು ಮಾಡುತ್ತೆ ರೋಗ ಒಂದು ಇಟ್ ಈಸ್ ಅ ವೆರಿ ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ ಅಂದರೆ ಅದನ್ನು ನಾವು ತಡೆ ಹಿಡಿಬೋದು ಪೂರು ಅದನ್ನು ಸುಧಾರಿಸಲಿಕ್ಕೆ ಸ್ವಲ್ಪ ಕಷ್ಟ ಸೊ ಪೇಷಂಟು ಎಷ್ಟು ಮುಂಚೆ ಡಯಾಗ್ನೋಸ್ ಆಗ್ತಾರೋ ಅಷ್ಟು ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಚೆನ್ನಾಗಿರುತ್ತೆ ಸೊ ಕೀ ಫಾರ್ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ ಸೊ ಬೇಗ ಡಯಾಗ್ನೋಸಿಸ್ ಮಾಡೋದ್ರ ಮೂಲಕ ನಾವು ಪೇಷಂಟನ್ನ ಉಳಿದ ಜೀವನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಳೆಯುವ ಹಾಗೆ ಮಾಡ್ಬೋದು ಸೊ ಅದರಲ್ಲಿ ಪೆಡ್ ಸೀಟಿದು ಮೇಜರ್ ಇಂಪಾರ್ಟೆನ್ಸ್ ಅದರಲ್ಲಿ ಬರುತ್ತೆ ಪಾರ್ಕಿನ್ಸನ್ಸ್ ಬ್ರೈನಲ್ಲೂ ಕೂಡ ಹಲವಾರು ಟ್ರೇಸರ್ಸ್ ಬಂದಿದೆ ಈಗ ಈಗ ಪಾರ್ಕಿನ್ಸನ್ಸ್ ಅನ್ನೋದು ನಮ್ಮ ಬೇಸಲ್ಗೆ ಹೆಂಗ್ಲೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಸುಮಾರು ಜನ ಕೇಳಿರ್ತಾರೆ ಸೊ ಅದೇನಾಗುತ್ತೆ ಅಂದರೆ ಬೇಸಲ್ ಗ್ಯಾಂಗ್ಲಿ ಅಂತ ಒಂದು ಮೆದುಳಿನ ಒಂದು ಭಾಗ ಬೇಸಲ್ ಗ್ಯಾಂಗ್ಲಿಯ ಅಲ್ಲಿ ಸ್ಟ್ರೈಟಲ್ ಟ್ರ್ಯಾಕ್ಟ್ ಅಂತ ಇರುತ್ತೆ ಅದರಲ್ಲಿ ಡೋಪಮಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಮಾಡಿ ಆ ಭಾಗ ಕೆಲಸ ಮಾಡೋದು ಸೊ ಇದು ಡೋಪಮಿನ್ ಕಡಿಮೆ ಆದಾಗ ಡೋಪಮಿನರ್ಜಿಕ್ ಎನರ್ಜಿಕ್ ನ್ಯೂರೋನ್ಸ್ ಅಂತ ಇರುತ್ತೆ ಅದು ಯಾವಾಗ ಡಿ ಆಗುತ್ತೋ ಅದು ಡೋಪಮಿನ್ ಸೆಕ್ರೇಷನ್ ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಆವಾಗ ನಮಗೆ ಅದೇ ಆ ರೋಗಕ್ಕೆ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಏನು ಮಾಡುತ್ತೆ ಇದು ಬೇಸಲ್ಗೆ ಆಂಗ್ಲಿಯ ಬೇಸಲ್ಗೆ ಆಂಗ್ಲಿ ಯೂಶಲಿ ನಮ್ಮ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಅಂದರೆ ನಾವು ನಡೆಯೋದಾಗಲಿ ಇಲ್ಲ ಒಂದು ನೀರಿನ ಬಾಟ್ಲ್ ಹಿಡೀಲಿಕ್ಕೆ ಹೋಗೋದಾಗಲಿ ಎಷ್ಟು ಪವರ್ ಬೇಕು ಇದು ಅದೆಲ್ಲ ನಮ್ಮ ಬೇಸಲ್ಗೆ ಆಂಗ್ಲಿಯ ಮೋಟರ್ ಟ್ರ್ಯಾಕ್ಟ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದು ಯಾವಾಗ ಕೆಲಸ ಮಾಡೋದಿಲ್ವೋ ಆವಾಗ ರಿಜಿಡಿಟಿ ಬರುತ್ತೆ ಅದನ್ನು ನಾವು ಪಾರ್ಕಿನ್ಸನ್ಸ್ ಅಂತ ಹೇಳ್ತೇವೆ ಈ ನಮ್ಮ ಕ್ಲಿನಿಕಲ್ ಸಿಮ್ಟಮ್ ಬರೋಕ್ಕೆ ಮಿನಿಮಮ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ನ್ಯೂರಾನ್ಸ್ ಡಿಜೆನ್ರೇಟ್ ಆಗಬೇಕು ಅಷ್ಟು ಕಡಿಮೆ ಆದಮೇಲೆ ನಮಗೆ ರೋಗಿಗಳಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೇಜರ್ ಸಿಂಪ್ಟಮ್ಸ್ ನಾವು ಹೌದು ಇದು ಪಾರ್ಕಿನ್ಸನ್ಸ್ ಇರ್ಬೋದು ಅಂತ ಗೆಸ್ ಮಾಡಲಿಕ್ಕೆ ಅದಕ್ಕೂ ಮುಂಚೆ ಏನಿರ್ತದೆ ಮೈಲ್ಡ್ ಟ್ರೆಮರ್ಸ್ ಇರುತ್ತೆ ಪೇಷಂಟ್ಸಿಗೆ ಮೋಸ್ಟ್ ಆಫ್ ದ ನಮ್ಮ ಇಂಡ್ಯಾದಲ್ಲಿ ಅಂತೂ ಮೋಸ್ಟ್ ಆಫ್ ದ ಪೇಷೆಂಟ್ಸ್ ಅಷ್ಟು ಆ ಕಡಿಮೆ ಲಕ್ಷಣಕ್ಕೆ ಹಾಸ್ಪಿಟ್ಲ್ಗೆ ಹೋಗೋದೇ ಇಲ್ಲ ಸೊ ಎಸೆನ್ಷಿಯಲ್ ಟ್ರೆಮರ್ಸ್ ಅಥವಾ ಮೈಲ್ಡ್ ಟ್ರೆಮರ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋದೆ ನಮ್ಮ ಪೆಟ್ ಸಿಟಿ ಸೊ ಮುಂಚೆ ಬರೀ ಕೈ ಶೇಕ್ ಆಗ್ತಾ ಇರುತ್ತದೆ ಆ ಟೈಮಲ್ಲಿ ಬಂದರೂ ಕೂಡ ಪೆಟ್ ಸಿಟಿ ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಓಕೆ ಇದು ಪಾರ್ಕಿನ್ಸನ್ಸ್ ರೋಗ ಇರಬಹುದಾ ಇಲ್ಲದೆ ಇರಬಹುದಾ ಅಂತ ಯಾಕಂದರೆ ಸ್ಪೆಸಿಫಿಕಲಿ ನಾವು ಬೇಸಲ್ ಗ್ಯಾಂಗ್ಲೇನೇ ಟಾರ್ಗೆಟ್ ಮಾಡುವಂಥ ಕೆಲವೊಂದು ಮದ್ದು ಇರ್ತದೆ ಸೊ ಆ ಚೊಚ್ಚು ಮದ್ದನ್ನು ನಾವು ಪೇಷಂಟ್ಸಿಗೆ ಕೊಟ್ಟು ನಾವು ಬರೀ ಬೇಸಲ್ ಗ್ಯಾಂಗ್ಲೆ ಹೇಗೆ ಕೆಲಸ ಮಾಡ್ತಾಯಿದೆ ಅಂತ ನೋಡ್ಬೋದು ಇದು ಒಂದು ವಿಶೇಷವಾದ ಗುಣ ಪೆಟ್ ಸಿಟಿ ಸ್ಕ್ಯಾನ್ ಮಾಡಿಕೊಂಡು ನಾವು ರೋಗದ ತುಂಬಾ ಮುಂಚೆ ಟ್ವೆಂಟಿ ಪರ್ಸೆಂಟ್ ನ್ಯೂರೋನ್ ಡಿಜೆನ್ರೇಟ್ ಆದಾಗಲೇ ನಾವು ಕಂಡುಹಿಡಬಹುದು ಅಂದ್ರೆ ಇವನ್ ಬಿಫೋರ್ ಪೇಷಂಟ್ ಗೆಟ್ ಸಿಂಟಮ್ಸ್ ಸೊ ಯೂಜಲಿ ಇನ್ ರಿಯಾಲಿಟಿ ಏನಾಗುತ್ತೆ ಸಿಂಪ್ಟಮ್ಸ್ ಇದ್ದರೆ ಪೇಷಂಟ್ ಬರೋದಿಲ್ಲ ಸೊ ಈ ಒಂದು ಮೈಲ್ಡ್ ಸಿಮ್ಟಮ್ಸ್ ಇದ್ರೂ ಕೂಡ ಬಂದು ನಾವು ಒಂದು ಊಹೆ ಮೇಲೆಗೆ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಕಂಡುಹಿಡಿಯೋ ಒಂದು ಅವಕಾಶ ಬೆಡ್ಸಿಟಿ ಒದಗಿಸುತ್ತದೆ ಆಲ್ಜಿಮರ್ಸ್ ಕೂಡ ಅದೇ ಆಗಲೇ ಹೇಳಿದಾಗೆ ಸುಮಾರು ಪ್ಯಾಟರ್ನ್ಸ್ ಇರುತ್ತೆ ಆಲ್ಜಿಮರ್ಸ್ ಡಿಸೀಸಲ್ಲಿ ಸೊ ಮುಂಚೆ ಅಂದ್ಕೊಂಡಾಗೆ ಫಸ್ಟ್ ಟೆಂಪೊರಲ್ ಲೋಬ್ ಇದಾಗ್ತಾ ಇತ್ತು ಏನು ಅದರ ಗಾತ್ರ ನೋಡ್ತಾರೆ ಎಮ್ ಆರ್ ಐ ಅಲ್ಲಿ ಸೊ ಟೆಂಪೊರಲ್ ಲೋಬ್ ಅಟ್ರೋಪಿ ಅಂತ ಹೇಳ್ತೇವೆ ಸೊ ಅದು ಅಟ್ರೋಪಿ ಆದಾಗ ನಾವು ಹೌದು ಇದು ಆಲ್ಜಿಮರ್ಸ್ ರೋಗ ಅಂತ ನಾವು ಹೇಳ್ತೇವೆ ಇನ್ನೊಂದು ಬಿಟಾ ಪಾರ್ಟಿಕ ಅದು ಬೀಟಾ ಅಮೊಲಾಯ್ಡ್ ಡೆಪಾಸಿಷನ್ ಆಗ್ತಾ ಇರುತ್ತೆ ಓಕೆ ಸೊ ಅದೊಂದು ಬಿಟಾ ಅಮೊಲಾಯ್ಡ್ ಅನ್ನೋದು ಒಂದು ಏನಂತಾರೆ ಅದೊಂದು ಕೆಮಿಕಲ್ ಅಂದ್ಕೊಳ್ಳೋಣ ಮೊಲಿಕ್ಯೂಲ್ ಸೊ ಅದು ಡೆಪಾಸಿಟ್ ಆಗಿ 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 ಏನಾಗ್ತದೆ ನ್ಯೂರೋನ್ಸ್ ಕೆಲಸ ಮಾಡೋದಿಲ್ಲ ಸೊ ಇನಿಷಿಯಲಿ ಏನು ಅಂದ್ಕೊಂಡಿದ್ರು ಅಂದರೆ ಅದು ಟೆಂಪರಲ್ ಲೋಬಲ್ಲಿ ಡೆಪಾಸಿಟ್ ಆಗುತ್ತೆ ಇಲ್ಲ ಹಾಗೆ ಸೊ ಈಗ ನಾವು ಫಸ್ಟ್ ನಾನು ಹೇಳಿದಾಗ ಎಫ್ ಡಿ ಜಿ ಪೆಟ್ ಸಿಟ್ಟಿ ಮಾಡ್ತಿದ್ದೀವಲ್ಲ ಈಗ ಕೆಲವೊಂದು ಬೀಟಾ ಆ್ಯಮೊಲಾಯ್ಡ್ ಇಮೇಜಿಂಗ್ ಅಂತಲೇ ಬಂದಿದೆ ಅಂದರೆ ನ್ಯೂರಾನ್ಸಲ್ಲಿ ನ್ಯೂರಾನ್ಸ್ ಆ್ಯಕ್ಚುಲಿ ಒಳಗಡೆ ಮತ್ತು ಹೊರಗಡೆ ಡೆಪಾಸಿಟ್ ಆಗುವಂಥ ಮಾಲಿಕ್ಯೂಲ್ಸ್ ಇದು ಸೊ ಬಿಟಾ ಅಮೊಲಾಯ್ಡ್ ಇಮೇಜಿಂಗ್ ಮಾಡುವಾಗ ನಾವು ತುಂಬ ಕಡಿಮೆ ಬಿಟಾ ಅಮೊಲಾಯ್ಡ್ ಡೆಪಾಸಿಷನ್ ಅದರಿಂದಾಗಿ ಬ್ರೈನಿಗೆ ಏನು ಎಫೆಕ್ಟ್ ಇರೋದಿಲ್ಲ ಆ್ಯಕ್ಚುಲಿ ಅಂದರೆ ಸಿಂಪ್ಟಮ್ಸ್ ಇರೋದಿಲ್ಲ ಏನೂ ಇರೋದಿಲ್ಲ ಆ ಟೈಮಲ್ಲಿ ಕೂಡ ನಾವು ಅದನ್ನು ರೋಗವನ್ನು ಪತ್ತೆ ಹಚ್ಚಬೋದು ಸೊ ಆಝಿಮರ್ಸ್ ಡಿಸೀಸಲ್ಲಿ ಇವಾಗ ಸದ್ಯಕ್ಕೆ ಟಾವ್ ಇಮೇಜಿಂಗ್ ಮತ್ತು ಬಿಟಾ ಅಮೊಲಾಯ್ಡ್ ಇಮೇಜಿಂಗ್ ಅಂತ ಬಂದಿದೆ ಈಸ್ ವೆರಿ ಸ್ಪೆಸಿಫಿಕ್ ಫಾರ್ ಆಲ್ಝಿಮಸ್ ಡಿಸೀಸ್ ಈಗ ಬರೀ ಬುದ್ಧಿಮಾಂದ್ಯತೆಯಿಂದ ಬಂದಾಗ ಸುಮಾರು ರೋಗ ಬುದ್ಧಿಮಾನ್ ಮಾಡಬಹುದು ಕೂಡ ಒಂದು ಬಟ್ ಬಿ ಟೈಮ್ ಅಥವಾ ಟಾಂಗ್ ಇಮೇಜಿಂಗ್ ಮಾಡಿದಾಗ ಇದು ಆಲ್ಜಿಮರ್ಸ್ ಇಂದಾನೆ ಬಂದಿರೋದು ಅನ್ನೋ ಒಂದು ನಮಗೆ ಖಚಿತವಾದ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಸ್ಪೆಸಿಫಿಕ್ ಫಾರ್ ಆಲ್ಜಿಮರ್ಸ್ ಆಲ್ಸೋ ಇಟ್ ಇಸ್ ದೇರ್ ಹೇಗೆ ಸಹಾಯ ಮಾಡ್ತದೆ ಪೆಟ್ ಸಿಟಿ ಬುದ್ಧಿ ಮಾಧ್ಯತೆ ಅಂದರೆ ಅದೇ ಇದರಲ್ಲಿ ಸುಮಾರು ರೋಗಗಳಿದೆ ಫ್ರಾಂಟೋ ಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಆಮೇಲೆ ಆಲ್ಜಿಮಸ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಇನ್ನೊಂದು ಅಂತ ಮೂರ್ನಾಲ್ಕು ಡಿಮೆನ್ಷಿಯಾ ಇರ್ತದೆ ಇದರಲ್ಲಿ ಸೊ ಅದರಲ್ಲಿ ಎಲ್ಲದರಲ್ಲೂ ನಮಗೆ ಪ್ಯಾಟರ್ನ್ಸ್ ಕೆಲವೊಂದಿರುತ್ತೆ ಫ್ರಾಂಟೊ ಟೆಂಪೊರಲ್ ಡಿಮೆನ್ಷಿಯಲ್ಲಿ ಏನಾಗುತ್ತೆ ಅಂದರೆ ಫ್ರಾಂಟಲ್ ಲೋಬು ಮತ್ತು ಟೆಂಪೊರಲ್ ಲೋಬು ಕಡಿಮೆ ಕೆಲಸ ಬೇರೆದೆಲ್ಲ ಮಾಡ್ತಾ ಇರುತ್ತೆ ಲಿವಿ ಬಾಡಿ ಡಿಮೆನ್ಷಿಯಾ ಅಂತ ಹೇಳ್ತೇವೆ ಲಿವಿ ಬಾಡಿ ಡಿಮೆನ್ಷಿಯಾ ಮತ್ತು ಪಾರ್ಕಿನ್ಸನ್ಸ್ಗೂ ರೋಗ ಲಕ್ಷಣ ಕೆಲವೊಂದು ಸೇಮ್ ಸಿಮಿಲರ್ ಇರುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಆಸಿಪಿಟಲ್ ಲೋಬ್ ಕೂಡ ಇನ್ವಾ ಆಸಿಪಿಟಲ್ ಲೋಬ್ ಅಂದರೆ ಮೆದುಳಿನ ಹಿಂಭಾಗದಲ್ಲಿರುವಂಥದ್ದು ದೃಷ್ಟಿಯ ಇದು ಮೇ ಮೇಂಟೈನ್ ಮಾಡುವಂಥ ಒಂದು ಬ್ರೈನಿನ ಭಾಗ ಸೊ ಆಸಿಪಿಟಲ್ ಲೋಬ್ ಕೂಡ ಇನ್ವಾಲ್ವ್ ಆಗುತ್ತೆ ಬಟ್ ಆಲ್ಝಿಮರ್ಸ್ ಡಿಸೀಸಲ್ಲಿ ತುಂಬ ಪ್ರೋಗ್ರೆಸ್ ಆಗೋವರೆಗೂ ಆಸಿಪಿಟಲ್ ಲೋಬ್ ಇನ್ವಾಲ್ವ್ ಆಗಿರಲ್ಲ ಸೊ ಅದು ನಮಗೆ ಪೆಟ್ಟಲ್ಲಿ ಮಾತ್ರ ಕಾಣಿಸ್ತದೆ ಓಕೆ ಆಸ್ಪಿಟಲ್ ಲೋಬ್ ಇನ್ವಾಲ್ವ್ ಆಗಿಲ್ಲ ಅಂತಂದರೆ ನಾವು ಇದು ಆಲ್ಜಿಮರ್ಸ್ ಇರ್ಬೋದು ಇದು ಲಿವಿ ಬಾಡಿ ಡಿಮೆನ್ಷಿಯಾ ಅಲ್ಲ ಅನ್ನೋದೊಂದು ಗೊತ್ತಾಗ್ತದೆ ಆಮೇಲೆ ಹಾಗೆ ಫ್ರಾಂಟಲ್ ಲೋಬ್ ಇನ್ವಾಲ್ವ್ ಆಗಿರ್ದಿಲ್ಲ ಅಂದರೆ ಓಕೆ ಇದು ಟೆಂಪರಲ್ ಡಿಮೆನ್ಷಿಯಾ ಅಲ್ಲ ಇದು ಬೇರೆ ಥರ ಡಿಮೆನ್ಷಿಯಾ ಕಾಣಿಸ್ತಾ ಇದೆ ಸೊ ಈ ಥರ ನಾವು ಕೆಟಗರೈಸ್ ಮಾಡ್ಬೋದು ಪೆಟ್ ಸ್ಕ್ಯಾನ್ ಮಾಡಿದಾಗ ಸೊ ಡಿಮೆನ್ಷಿಯಲ್ಲಿ ಮೇಜರ್ಲಿ ನಾವು ಅವರಿಗೆ ಗೊತ್ತಾಗಬೇಕಾಗಿರೋದೆ ಇದು ಯಾವ ಥರ ಡಿಮೆನ್ಷಿಯಾ ಅಂತ ಬಿಕಾಸ್ ಟ್ರೀಟ್ಮೆಂಟ್ ತುಂಬ ಚೇಂಜ್ ಆಗುತ್ತೆ ಸೊ ಇಫ್ ಯು ನ್ಯೂರೋಲಾಜಿಸ್ಟ್ ಇಸ್ ಅ ಬೆಟರ್ ಪರ್ಸನ್ ಟು ಆನ್ಸರ್ ಬಟ್ ಆ್ಯಸ್ ಎ ಇಮೇಜಿಂಗ್ ಮಾಡಿಲಿಟಿ ಏನಂದರೆ ಇದ್ರದ್ದು ಸೆನ್ಸಿಟಿವಿಟಿನೇ ಯೂಸ್ ಮಾಡ್ಕೊಳ್ಳೋದೇ ಒಂದು ವಿಶೇಷ ಯಾಕಂದರೆ ನಮಗೆ ತುಂಬ ಮುಂಚೆ ಗೊತ್ತಾಗ್ಬಿಡುತ್ತೆ ಅದರಿಂದಾಗಿ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿದರೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಬೆಟರ್ ಓಕೆ ಇನ್ನು ಡಾಕ್ಟರ್ ಕೊನೆಯದಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಇದು ಬೆಡ್ ಸಿಟಿ ಸ್ಕ್ಯಾನ್ ಬಗ್ಗೆ ಯಾವ ಏನೆಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಸ್ಟಾರ್ಟ್ ಆಗಿ ಈಗ ಆ್ಯಕ್ಚುಲಿ ತ್ರೀ ಫೋರ್ ವೀಕ್ಸ್ ಆಯಿತು ಸುಮಾರು ದಿನದಿಂದ ಅದೊಂದು ಬೇಡಿಕೆ ಇತ್ತು ಸೊ ಅಟ್ ಲಾಸ್ಟ್ ಬಂದಿದೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಎಫ್ ಟಿ ಜಿ ಪೆಟ್ ಸಿಟಿ ಆಯಿತು ಆಮೇಲೆ ಆಗಲೇ ಹೇಳ್ದಾಗೆ ನಾವು ಸುಮಾರು ಕ್ಯಾನ್ಸರ್ ರೋಗಿಗಳಲ್ಲಿ ಎಲ್ಲರಲ್ಲೂ ಈಗ ನಾವು ಪೆಟ್ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಮ್ಮಲ್ಲಿ ಕಾರ್ಡಿಯಕ್ ಇಮೇಜಿಂಗ್ ಕೂಡ ಮಾಡ್ತೇವೆ ಕಾರ್ಡಿಯಕ್ ಹೃದಯ ಸಂಬಂಧಿತ ಇಮೇಜಿಂಗ್ ಅಂದರೆ ಮಯೋ ಇನ್ಫಾರ್ಕ್ಷನ್ ಇನ್ಫರ್ಕ್ಷನ್ ಆಗಿ ಪೇಷಂಟಿಗೆ ನಾವು ಸ್ಟೆಂಟ್ ಹಾಕಬೇಕಾ ಇಲ್ಲ ಸಿ ಎ ಬಿ ಜಿ ಮಾಡಬೇಕಾ ಒಂದು ಆಪರೇಷನ್ ಮಾಡಿದ್ರೆ ಉಪಯೋಗ ಇದೆಯಾ ಆ ಥರ ನೋಡುವಂಥ ಒಂದು ಪೆಟ್ ಸಿಟಿ ಕೂಡ ಇದೆ ಸೊ ಅದು ಬ್ರೈನ್ ಇಮೇಜಿಂಗ್ ಮಾಡ್ತೇವೆ ಆಮೇಲೆ ಹೋಲ್ ಬಾಡಿ ಪೆಟ್ ಸಿಟಿ ಮಾಡ್ತೇವೆ ಪಿ ಎಸ್ ಎಮ್ ಎ ಪೆಟ್ ಸಿಟಿ ಮತ್ತು ಡಾಟರ್ ಸ್ಪೆಸಿಫಿಕ್ ಟ್ರೇಸಸ್ಸು ಇನ್ನೂ ಬರೋದಿದೆ ಸೊ ಅದು ಇನ್ನೂ ಎರಡು ಮೂರು ತಿಂಗಳಲ್ಲಿ ಅದನ್ನು ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ ಹಾಗೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪೆಟ್ ಸಿಟಿ ಸ್ಕ್ಯಾನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ ಟ್ವೆಂಟಿ ಫೋರ್